ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗ. ಭಗವಂತ ಹೇಳಿದನು, ಹೇ ಮಹಾಬಾಹು, ನನ್ನ ಮಾತುಗಳು ನಿನಗೆ ಪ್ರಿಯವೆಂದು ತಿಳಿದು ನಾ ಮತ್ತೆ ನಿನ್ನ ಹಿತಕ್ಕಾಗಿ ಹೇಳುವ ಪರಮ ವಚನವನ್ನು ಕೇಳು. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಪ್ರಭಾವವನ್ನು ಅರಿಯರು. ಅವರಿಗೆಲ್ಲ ಮೂಲನಾದವನು ನಾನು ಆದುದರಿಂದ ನಾನು ಜಗದೊಡೆಯನು, ಜನ್ಮರಹಿತನು, ಅನಾದಿಯು ಎಂದು ತಿಳಿದ ಮಾನವರಲ್ಲಿ ಜ್ಞಾನಿಯು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗುವನು. ಜ್ಞಾನ, ಬುದ್ಧಿ, ಅಸನ್ಮೋಹ, ಕ್ಷಮಾಗುಣ, ಸತ್ಯ, ಭೀತಿ, ನಿರ್ಭೀತಿ, ಮನಸ್ಸಿನ ನಿಗ್ರಹ, ಇಂದ್ರಿಯಗಳ ನಿಗ್ರಹ, ಸುಖ ದುಃಖ, ಕೀರ್ತಿ ಅಪಕೀರ್ತಿ, ದಾನ, ಜನನ, ಮರಣ, ಸಮಾನತೆ, ತೃಪ್ತಿ, ತಪಸ್ಸು, ಅಹಿಂಸೆ ಭಾವನೆಗಳು ನನ್ನಿಂದಲೇ ಜೀವಿಗಳಲ್ಲಿ ಉಂಟಾದವು. ಹೇ ಅರ್ಜುನ, ಜನ್ಮ ತಾಳಿದರೂ ನನ್ನ ಮನಸ್ಸಿನಿಂದ ನನ್ನ ಭಾವದ ಸಪ್ತರ್ಷಿಗಳು, ಪೂರ್ವದ ನಾಲ್ವರು ಮನುಗಳು, ಆನಂತರ ಲೋಕದ ಪ್ರಜೆಗಳು ಅವರಿಂದ ಹುಟ್ಟಿದರು. ನನ್ನ ಮಹಿಮೆಯನ್ನು ಹಾಗೂ ಯೋಗಶಕ್ತಿಯನ್ನು ತಿಳಿದಿರುವವನು ನನ್ನ ಸೇವೆಯಲ್ಲಿ ಭಕ್ತಿಯಿಂದ ನಿರತನಾಗಿರುವುದರಲ್ಲಿ ಸಂದೇಹವಿಲ್ಲ. ಎಲ್ಲವೂ ನನ್ನಿಂದಲೇ ನಡೆಯುವುದು, ಎಲ್ಲದರ ಪ್ರಭು ನಾನೆಂದು ತಿಳಿದ ವಿದ್ವಾಂಸರು ಶ್ರದ್ಧೆಯಲ್ಲಿ ನಿರಂತರವಾಗಿ ನನ್ನನ್ನು ಭಜಿಸುವರು. ನನ್ನಲ್ಲಿ ತಲ್ಲೀನರಾಗಿ ನನಗಾಗಿ ತಮ್ಮ ಜೀವನ ಮುಡಿಪಾಗಿಟ್ಟು ನನ್ನ ಬಗ್ಗೆ ಚರ್ಚೆ ಮಾಡುತ್ತಾ ನನ್ನನ್ನು ಕೊಂಡಾಡುತ್ತಾ ಇವರು ಸಂತುಷ್ಟರಾಗಿರುತ್ತಾರೆ. ಸತತವಾಗಿ ನನ್ನಲ್ಲಿ ಮನಸ್ಸಿಟ್ಟು ನನ್ನನ್ನು ಭಕ್ತಿಯಿಂದ ಧ್ಯಾನಿಸುವವರಿಗೆ ತತ್ವಜ್ಞಾನ ರೂಪವಾದ ಬುದ್ಧಿಯೋಗವನು ನನ್ನನ್ನು ಪಡೆಯಲು ಕೊಡುವೆನು. ಅವರನ್ನು ಅನುಗ್ರಹಿಸಲು ಪ್ರಕಾಶವಾದ ಜ್ಞಾನ ರೂಪದಲ್ಲಿ ಅವರ ಹೃದಯದಲ್ಲಿ ನೆಲೆಸಿ ಅವರಲ್ಲಿ ಅಜ್ಞಾನದಿಂದ ಹುಟ್ಟಿರುವ ಅಂಧಕಾರವನ್ನು ನಾಶಪಡಿಸುವೆನು. ಅರ್ಜುನ ಕೇಳಿದನು, ನೀನು ಪರಬ್ರಹ್ಮ, ಪರಂಧಾಮ, ಪರಮ ಪವಿತ್ರನು, ಜನ್ಮರಹಿತನು, ಆದಿದೇವನು, ಅಲೌಕಿಕ ಮೂಲ ಪುರುಷನು, ಸರ್ವವ್ಯಾಪಿಯು. ಹಾಗೆಂದು ಎಲ್ಲ ಋಷಿಗಳು, ನಾರದ, ಅಸಿತ, ದೇವಲ ವ್ಯಾಸರು ಹೇಳುವರು, ಹಾಗೆಯೇ ನೀನು ಸಹ ಹೇಳುತ್ತಿರುವೆ. ಹೇ ಅಚ್ಯುತ, ನೀನು ಹೇಳುವುದೆಲ್ಲ ಸತ್ಯವೆಂದು ತಿಳಿಯುತ್ತೇನೆ ಕೇಶವ. ಹೇ ಭಗವಂತ, ನಿನ್ನ ವ್ಯಕ್ತಿತ್ವವನ್ನು ದೇವತೆಗಳಾಗಲಿ ದಾನವರಾಗಲಿ ತಿಳಿಯಲಾರರು. ನೀನು ದೇವದೇವನು, ಜೀವಿಗಳ ಹುಟ್ಟಿಗೆ ಕಾರಣನು, ಜೀವಿಗಳ ಹಾಗೂ ಜಗದ ಒಡೆಯನು. ನಿನ್ನ ಶಕ್ತಿಯಿಂದ ನಿನ್ನನ್ನು ನೀನೊಬ್ಬನೇ ಅರ್ಥ ಮಾಡಿಕೊಳ್ಳಬಲ್ಲೆ. ಹೇ ಪುರುಷೋತ್ತಮ, ಹೇ ಭಗವಂತ, ನೀನು ಯಾವ ವಿಭೂತಿಗಳಿಂದ
ಈ ವಿಶ್ವವನ್ನೆಲ್ಲ ವ್ಯಾಪಿಸಿರುವಿಯೋ, ಆ ವಿಭೂತಿಗಳ ಬಗ್ಗೆ ಹೇಳಲು ನೀನೊಬ್ಬನೇ ಸಮರ್ಥ, ಅವುಗಳನ್ನು ಪೂರ್ತಿಯಾಗಿ ಹೇಳು. ಯಾವ ಪ್ರಕಾರ ಚಿಂತನೆ ಮಾಡಿ ನಿನ್ನನ್ನು ತಿಳಿಯಲು ಸಾಧ್ಯ, ಯಾವ ಯಾವ ನಿನ್ನ ರೂಪಗಳನ್ನು ಧ್ಯಾನಿಸಲಿ ಹೇ ಯೋಗೇಶ್ವರ. ಜನಾರ್ದನ ನಿನ್ನ ವಿಭೂತಿಯನು ಯೋಗ ಶಕ್ತಿಯನು ಮತ್ತೊಮ್ಮೆ ವಿಸ್ತಾರವಾಗಿ ಹೇಳು. ನಿನ್ನ ಅಮೃತದಂತ ಮಾತುಗಳನ್ನು ಎಷ್ಟು ಕೇಳಿದರೂ ಸಾಕು ಎನ್ನಿಸುವುದಿಲ್ಲ. ಭಗವಂತ ಹೇಳಿದನು, ಹೇ ಕುರುಶ್ರೇಷ್ಠ, ನನ್ನ ವಿಭೂತಿಗಳ ವಿಸ್ತಾರಕ್ಕೆ ಮಿತಿಯೇ ಇಲ್ಲ. ಮುಖ್ಯವಾದವುಗಳನ್ನು ಮಾತ್ರ ಹೇಳುವೆನು, ಅವುಗಳನ್ನು ಕೇಳು. ಎಲ್ಲ ಜೀವಿಗಳ ಹೃದಯಗಳಲ್ಲಿ ಇರುವ ಆತ್ಮ ನಾನು ಹೇ ಗುಡಾಕೇಶಿ. ಎಲ್ಲ ಜೀವಿಗಳ ಆದಿ ಅಂತ್ಯ ಹಾಗೂ ಮಧ್ಯ ಸಹ ನಾನು. ಹೇ ಅರ್ಜುನ, ನಾನು ಆದಿತ್ಯರಲ್ಲಿ ವಿಷ್ಣು, ವೃಷ್ಣಿವಂಶಿಯರಲ್ಲಿ ಕೃಷ್ಣ, ದೈತ್ಯರಲ್ಲಿ ಪ್ರಹ್ಲಾದ, ದೇವತೆಗಳಲ್ಲಿ ಇಂದ್ರ, ಸೃಷ್ಟಿಕರ್ತರಲ್ಲಿ ಬ್ರಹ್ಮ, ಪುರೋಹಿತರಲ್ಲಿ ಬೃಹಸ್ಪತಿ, ವೇದಗಳಲ್ಲಿ ಸಾಮವೇದ, ವಾದಿಗಳಲ್ಲಿ ವಾದಶಕ್ತಿ, ಆಯುಧಗಳಲ್ಲಿ ವಜ್ರಾಯುಧ, ಕುದುರೆಗಳಲ್ಲಿ ಉಚ್ಚೈಶ್ರವ, ದೇವರ್ಷಿಗಳಲ್ಲಿ ನಾರದ, ಮಹರ್ಷಿಗಳಲ್ಲಿ ಭೃಗು, ಮನುಷ್ಯರಲ್ಲಿ ಅರಸು, ಋಷಿಗಳಲ್ಲಿ ವ್ಯಾಸ, ಇಂದ್ರಿಯಗಳಲ್ಲಿ ಮನಸ್ಸು, ಛಂದಸ್ಸುಗಳಲ್ಲಿ ಗಾಯತ್ರಿ, ಸಮಾಸಗಳಲ್ಲಿ ದ್ವಂದ್ವ, ಮಾಸಗಳಲ್ಲಿ ಮಾರ್ಗಶಿರ, ವಸುಗಳಲ್ಲಿ ಅಗ್ನಿ, ಸರ್ಪಗಳಲ್ಲಿ ವಾಸುಕಿ, ಯಕ್ಷರಾಕ್ಷಸರಲ್ಲಿ ಕುಬೇರ, ಅಕ್ಷರಗಳಲ್ಲಿ ಅಕಾರ, ನಕ್ಷತ್ರಗಳಲ್ಲಿ ಚಂದ್ರ, ವೃಕ್ಷಗಳಲ್ಲಿ ಅಶ್ವತ್ಥ, ಪಕ್ಷಿಗಳಲ್ಲಿ ಗರುಡ, ಆನೆಗಳಲ್ಲಿ ಐರಾವತ, ಋತುಗಳಲ್ಲಿ ವಸಂತ, ಜ್ಯೋತಿಗಳಲ್ಲಿ ಆದಿತ್ಯ, ಸೇನಾಪತಿಗಳಲ್ಲಿ ಕಾರ್ತಿಕೇಯ, ಶಿಖರಗಳಲ್ಲಿ ಮೇರು, ಜಲಜಂತುಗಳಲ್ಲಿ ಮಕರ, ಮರುತರಲ್ಲಿ ಮರೀಚಿ, ಸ್ಥಿರವಾದವುಗಳಲ್ಲಿ ಹಿಮಾಲಯ, ರುದ್ರರಲ್ಲಿ ಶಂಕರ, ಶಬ್ದಗಳಲ್ಲಿ ಓಂಕಾರ, ಮುನಿಸಿದ್ದರಲ್ಲಿ ಕಪಿಲ, ನದಿಗಳಲ್ಲಿ ಗಂಗೆ, ಜಲಾಶಯಗಳಲ್ಲಿ ಸಾಗರ, ನಾಗರಲ್ಲಿ ಶೇಷ, ಮೃಗಗಳಲ್ಲಿ ಸಿಂಹ, ಸಂತಾನೋತ್ಪತ್ತಿಯಲ್ಲಿ ಕಾಮದೇವ, ಗೋವುಗಳಲ್ಲಿ ಕಾಮಧೇನು, ಶಸ್ತ್ರಧಾರಿಗಳಲ್ಲಿ ರಾಮ, ಸಾಮಗಳಲ್ಲಿ ಬೃಹತ್ ಸಾಮ, ದಂಡಿಸುವವರಲ್ಲಿ ಯಮ, ಪಾಂಡವರಲ್ಲಿ ಧನಂಜಯ, ಜ್ಞಾನಿಗಳಲ್ಲಿ ಜ್ಞಾನ, ಜ್ಞಾನಗಳಲ್ಲಿ ಆತ್ಮಜ್ಞಾನ, ಯಜ್ಞಗಳಲ್ಲಿ ಜಪ, ಪ್ರಾಣಿಗಳಲ್ಲಿ ಚೇತನ, ಗಂಧರ್ವರಲ್ಲಿ ಚಿತ್ರರಥ, ಪಿತೃಗಳಲ್ಲಿ ಹರ್ಯಾಮ, ಪವಿತ್ರಗೊಳಿಸುವವರಲ್ಲಿ ವಾಯು, ಚಿಂತಕರಲ್ಲಿ ಶುಕ್ರಾಚಾರ್ಯ, ಹೇ ಅರ್ಜುನ. ಜಲಚರಗಳ ಒಡೆಯ ವರುಣ ನಾನು, ಗಣನೆ ಮಾಡುವವರಲ್ಲಿ ಸಮಯ ನಾನು,
ಮುಂದೆ ಹುಟ್ಟುವುದೆಲ್ಲವೂ ನಾನು, ಸರ್ವಭಕ್ಷಕ ಮೃತ್ಯು ನಾನು, ವ್ಯವಸಾಯದಲ್ಲಿ ಜಯ ನಾನು, ಜಯಾರಸುವವರಲ್ಲಿ ನೀತಿ ನಾನು, ಮೋಸದಾಟದಲ್ಲಿ ಜೂಜಾಟ ನಾನು, ರಹಸ್ಯಗಳಲ್ಲಿ ಮೌನ ನಾನು, ತೇಜಸ್ವಿಗಳ ತೇಜಸ್ಸು ನಾನು, ಸಾತ್ವಿಕರಲ್ಲಿ ಸತ್ವಗುಣ ನಾನು, ದಮನ ಮಾಡುವವರಲ್ಲಿ ಶಿಕ್ಷೆ ನಾನು, ಬಲಿಷ್ಠರಲ್ಲಿ ಬಲ ನಾನು, ಕ್ಷಯವಾಗದ ಕಾಲ ನಾನು, ವಿರಾಟ ಸ್ವರೂಪಿ ನಾನು, ಸ್ತ್ರೀಯರಲ್ಲಿ ಕೀರ್ತಿ ಶ್ರೀ ವಾಕು ಸ್ಮೃತಿ ಮೇಧಾಶಕ್ತಿ ದೃಢತೆ ಮತ್ತು ತಾಳ್ಮೆ ನಾನು, ಸೃಷ್ಟಿಯ ಆದಿ ಅಂತ್ಯ ಹಾಗೂ ಮಧ್ಯ ನಾನು, ಎಲ್ಲರನ್ನೂ ಪಾಲನೆ ಪೋಷಣೆ ಮಾಡುವವನು ನಾನು, ಸಕಲ ಚರಾಚರ ವಸ್ತುಗಳ ಹುಟ್ಟಿಗೆ ಕಾರಣವಾದ ಬೀಜ ನಾನು, ಹೇ ಕೌಂತೆಯ ನಾನಿಲ್ಲದೆ ಯಾವ ಚರಾಚರ ವಸ್ತು ಇರಲು ಸಾಧ್ಯವಿಲ್ಲ, ನನ್ನ ದಿವ್ಯವಾದ ವಿಭೂತಿಗಳಿಗೆ ಅಂತ್ಯವೆಂಬುದು ಇಲ್ಲ, ಪರಂತಪ ನಾನು ನನ್ನ ವಿಭೂತಿಗಳಲ್ಲಿ ಕೆಲವನ್ನು ಉದಾಹರಣೆಗಾಗಿ ಹೇಳಿದ್ದೇನೆ, ಯಾವುದೆಲ್ಲವೋ ಸುಂದರವೋ ಶ್ರೇಷ್ಠವೋ ಉಜ್ವಲವೋ ಅವುಗಳಲ್ಲಿ ನನ್ನ ಒಂದು ಅಂಶ ಇದೆ ಎಂದು ತಿಳಿದುಕೋ, ನನ್ನ ಈ ವಿಭೂತಿಗಳ ಅನಂತತೆಯ ವಿವರಣೆ ಅಗತ್ಯವಿಲ್ಲ ಅರ್ಜುನ, ನಾನು ಈ ಜಗವನ್ನು ನನ್ನ ಒಂದೇ ಒಂದು ಅಂಶದಿಂದ ಆವರಿಸಿದ್ದೇನೆ. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 10ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಅರ್ಜುನ ಹೇಳಿದನು, ನನ್ನನ್ನು ಅನುಗ್ರಹಿಸಲು ಹೇಳಿದ ಪರಮ ರಹಸ್ಯವಾದ ಆಧ್ಯಾತ್ಮದ ಉಪದೇಶ, ನನ್ನನ್ನು ಮೋಹದಿಂದ ಬಿಡುಗಡೆ ಮಾಡಿದೆ ಹೇ ಮಧುಸೂದನ, ಹೇ ಕಮಲನಯನನೇ, ಪ್ರಾಣಿಗಳ ಉತ್ಪತ್ತಿ ಲಯಗಳನ್ನು ಮತ್ತು ಅಕ್ಷಯವಾದ ನಿನ್ನ ಮಹಿಮೆಗಳನ್ನು ವಿವರದಲ್ಲಿ ಕೇಳಿದೆನು. ಪುರುಷೋತ್ತಮ, ನೀನು ಹೇಳಿದ್ದು ಯಥಾರ್ಥವಾಗಿದೆ, ಅದಕ್ಕೆ ಹೇ ಪರಮೇಶ್ವರ, ನಿನ್ನ ಐಶ್ವರ್ಯ ರೂಪವನ್ನು ಪ್ರತ್ಯಕ್ಷವಾಗಿ ನೋಡುವ ಬಯಕೆ, ನಿನ್ನ ಐಶ್ವರ್ಯ ರೂಪವನ್ನು ನಾ ನೋಡಲು ಶಕ್ಯನಾದರೆ, ನಿನ್ನ ಅವಿನಾಶಿ ರೂಪವನ್ನು ತೋರಿಸು ಹೇ ಯೋಗೇಶ್ವರ. ಭಗವಂತ ಹೇಳಿದನು, ಹೇ ಪಾರ್ಥ, ನನ್ನ ದಿವ್ಯವಾದ ನೂರಾರು ಸಾವಿರಾರು ಬಣ್ಣ ಬಣ್ಣದ ರೂಪಗಳನ್ನು ಬಗೆ ಬಗೆಯ ಆಕೃತಿಗಳಲ್ಲಿ ನೋಡು ನೋಡು, ಆದಿತ್ಯರನು ವಸುಗಳನ್ನು ಅಶ್ವನಿ ಕುಮಾರರನು ರುದ್ರ ಮರುತರನು ನೋಡಿರದ ಅನೇಕ ಆಶ್ಚರ್ಯಗಳನ್ನು ನೋಡು ಅರ್ಜುನ, ನನ್ನ
ನಿನ್ನ ದೇಹದೊಂದು ಭಾಗದಲ್ಲಿ ಸಕಲ ಜಗವ ಚರಾಚರ ವಸ್ತುಗಳ ಜೊತೆ ನೋಡು, ಇನ್ನೇನು ನೋಡಲು ಬಯಸುವೆಯೋ ಅದನ್ನೆಲ್ಲವನ್ನೂ ನೋಡು ಗುಡಾಕೇಶಿ. ನೋಡಲಾರೆ ನೀನು ಎನ್ನನ್ನು ನಿನ್ನ ಸಾಧಾರಣ ಕಣ್ಣುಗಳಿಂದ, ಕೊಡುವೆನು ದಿವ್ಯ ದೃಷ್ಟಿಯನು ಎನ್ನ ಐಶ್ವರ್ಯ ರೂಪ ನೋಡಲು. ಸಂಜಯ ಹೇಳಿದನು, ರಾಜನೇ ಮಹಾಯೋಗೇಶ್ವರನಾದ ಹರಿಯು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ಐಶ್ವರ್ಯ ರೂಪವನ್ನು ತೋರಿಸಿದನು. ಅನೇಕ ಬಾಹುಮುಖ ಕಣ್ಣುಗಳುಳ್ಳ, ಅನೇಕ ಅದ್ಭುತ ನೋಟಗಳುಳ್ಳ, ಅನೇಕ ದಿವ್ಯ ಆಭರಣ ಅಲಂಕೃತ ಅನೇಕ ಆಯುಧಗಳನ್ನು ಎತ್ತಿ ಹಿಡಿದ, ದಿವ್ಯಹಾರಗಳನ್ನು ವಸ್ತ್ರಗಳನ್ನು ಧರಿಸಿರುವ, ದಿವ್ಯ ಗಂಧವನ್ನು ಲೇಪಿಸಿಕೊಂಡಿರುವ, ಸರ್ವ ದಿಕ್ಕುಗಳಲ್ಲಿ ಮುಖವಿರುವ ಅನಂತ ಆಶ್ಚರ್ಯಕರ ವಿಶ್ವರೂಪವನ್ನು ನೋಡಿದನು. ಆಕಾಶದಲ್ಲಿ ಒಂದೇ ಸಮಯದಲ್ಲಿ ಸಹಸ್ರ ಸೂರ್ಯರು ಉದಯಿಸಿದರೆ ಉಂಟಾಗುವ ಪ್ರಕಾಶ ಪ್ರಾಯಶಃ ಆ ವಿಶ್ವರೂಪಿಯ ಪ್ರಕಾಶಕ್ಕೆ ಸಮವಾಗಬಹುದೇನೋ. ಆ ಸಮಯದಲ್ಲಿ ಅರ್ಜುನ ಬೇರೆ ಬೇರೆ ಜಗತ್ತುಗಳನ್ನು ವಿಶ್ವರೂಪದ ಒಂದೇ ಒಂದು ಭಾಗದಲ್ಲಿ ನೋಡಿದನು. ನಂತರ ವಿಸ್ಮಿತನಾಗಿ ಸಂತೋಷದಿಂದ ರೋಮಾಂಚನಗೊಂಡ ಕೌಂತೇಯ ಶಿರಬಾಗಿಸಿ ಕೈಜೋಡಿಸಿ ನಮಸ್ಕಾರ ಮಾಡಿ ಇಂತೆಂದನು. ಅರ್ಜುನ ಹೇಳಿದನು, ನಿನ್ನಲ್ಲಿ ಎಲ್ಲ ಜೀವರಾಶಿ ಋಷಿ ದೇವತೆಗಳನ್ನು ಕಮಲಾಸನನಾದ ಬ್ರಹ್ಮನನು ನಾನು ನೋಡುತ್ತಿದ್ದೇನೆ. ಶಿವನನು ಹಾಗೂ ಸರ್ಪಗಳನ್ನು ಕಾಣುತ್ತಿದ್ದೇನೆ. ನಿನ್ನ ಆದಿಯಂತ್ಯ ಮಧ್ಯಗಳು ಕಾಣದ ವಿಶ್ವರೂಪದಲ್ಲಿ ಹೇ ವಿಶ್ವೇಶ್ವರ, ಅನೇಕ ಬಾಹು ಉದರ ಮುಖ ಕಣ್ಣುಗಳುಳ್ಳ ಅನಂತ ರೂಪಗಳನ್ನು ಕಾಣುತ್ತಿದ್ದೇನೆ. ನೋಡುತ್ತಿರುವೆನು ಎಲ್ಲ ಕಡೆಗಳಲ್ಲಿ ಗದೆ ಕಿರೀಟ ಚಕ್ರಗಳನ್ನು ಧರಿಸಿದ ನೋಡಲಾಗದ ಅಪ್ರಮೇಯ ಪ್ರಕಾಶದ ಸೂರ್ಯಾಗ್ನಿಗಳಿದ್ದ ನಿನ್ನ ಗಣಿತ ರೂಪಗಳನ್ನು ನೀನೇ ತಿಳಿದುಕೊಳ್ಳಬೇಕಾದ ಪರಬ್ರಹ್ಮ, ನೀನೇ ಜಗತ್ತಿನ ಮೂಲ ಆಧಾರ, ನೀನೇ ಧರ್ಮರಕ್ಷಕ ಅವಿನಾಶಿ ಸನಾತನ ಪುರುಷ ನೀನೇ ಎಂದು ತಿಳಿದಿರುವೆನು. ಆದಿಯಂತ್ಯ ಮಧ್ಯಗಳಿಲ್ಲದ ನಿನಗೆ ಅನಂತ ಬಾಹುಗಳಿದ್ದು ಅನಂತ ಸಾಮರ್ಥ್ಯವಿದ್ದು ಆದಿತ್ಯ ಚಂದ್ರರೇ ಕಣ್ಣುಗಳಾಗಿ ಅಗ್ನಿಯಂತೆ ಪ್ರಜ್ವಲಿಸಿ ನೀನು ಜಗತ್ತಿಗೆ ತಾಪ ಕೊಡುತ್ತಿರುವೆ. ಭೂಮಿ ಸ್ವರ್ಗಗಳ ಅಂತರವನು ಎಲ್ಲ ದಿಕ್ಕುಗಳನ್ನು ಹೇ ಮಹಾತ್ಮ ನೀನು ತುಂಬಿರುವೆ. ಈ ಮೂರು ಲೋಕಗಳು ಭೀತಿಗೊಂಡಿವೆ ನಿನ್ನ ಆಶ್ಚರ್ಯಕರ ಉಗ್ರರೂಪವನು ನೋಡಿ. ನಿನ್ನನ್ನು ದೇವತೆಗಳು ಪ್ರವೇಶಿಸುತ್ತಿದ್ದಾರೆ, ಭಯಭೀತರಾದ ಕೆಲವರು ಸ್ತುತಿಸುತ್ತಿದ್ದಾರೆ. ನಿನ್ನನ್ನು ಮಹರ್ಷಿಗಳು ಹಾಗೂ ಸಿದ್ಧರು ಮಂಗಳವಾಗಲಿ ಎನ್ನುತ್ತಾ ಸ್ತುತಿಸುತ್ತಿದ್ದಾರೆ. ರುದ್ರರು ವಸುಗಳು
ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿನಿ ಕುಮಾರರು, ರಾಕ್ಷಸ ಯಕ್ಷಗಂಧರ್ವರು, ಆದಿತ್ಯರು, ಮರುತರು, ಪಿತೃಗಳು, ಸಿದ್ಧರೆಲ್ಲರೂ ನಿನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಅನೇಕ ಮುಖ, ಕಣ್ಣು, ಬಾಹು, ತೊಡೆ, ಕಾಲು, ಹೊಟ್ಟೆ ವಿಕರಾಳ ಕೋರೆ ಹಲ್ಲುಗಳು ಇರುವ ನಿನ್ನ ಮಹಾನ್ ರೂಪವನ್ನು ನೋಡಿ ಲೋಕಗಳು ಭಯಭೀತವಾಗಿವೆ. ನಾನು ಸಹ ಮಹಾಬಾಹು, ಅನೇಕ ಬಣ್ಣಗಳಿಂದ ಹೊಳೆಯುವ ಆಕಾಶ ಸ್ಪರ್ಶಿಸುತ್ತಿರುವ ತೆರೆದ ಬಾಯಿಗಳಿರುವ ವಿಶಾಲ ಹೊಳೆಯುವ ಕಣ್ಣುಗಳಿರುವ ನಿನ್ನ ರೂಪ ನೋಡಿ ನಾನು ಮಾನಸಿಕ ನೆಮ್ಮದಿ ಧೈರ್ಯ ಕಳೆದುಕೊಂಡಿದ್ದೇನೆ. ಹೇ ವಿಷ್ಣು, ಕೋರೆ ಹಲ್ಲುಗಳಿಂದ ವಿಕಾರವಾಗಿ ಪ್ರಳಯಾಗ್ನಿಯಂತೆ ಪ್ರಜ್ವಲಿಸುವ ನಿನ್ನ ಮುಖ ನೋಡಿ ಸಿರಿಹರಿ ನಾನು ದಿಕ್ಕುಗಾಣದವನಾಗಿದ್ದೇನೆ. ದೇವರ ದೇವ, ಜಗದಾಧಾರನೆ, ಅನುಗ್ರಹಿಸು ಧೃತರಾಷ್ಟ್ರನ ಮಕ್ಕಳು, ಅವರ ರಾಜಮಿತ್ರರು, ಆಸೂತ ಪುತ್ರ, ಪಿತಾಮಹ ದ್ರೋಣ ಹಾಗೂ ನಮ್ಮ ಕಡೆಯ ಮುಖಂಡರು. ಕೋರೆ ದಾಡಿಯಿಂದ ವಿರೂಪಗೊಂಡ ಭಯಂಕರ ಮುಖಗಳಲ್ಲಿ ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ಕೋರೆ ದಾಡಿಯಲ್ಲಿ ಸಿಕ್ಕಿಕೊಂಡು ಕೆಲವರ ತಲೆಗಳು ಜಜ್ಜಿ ಹೋಗಿವೆ. ಹೇಗೆ ತುಂಬಿದ ನದಿಗಳು ಸಮುದ್ರದ ಅಭಿಮುಖವಾಗಿ ಧಾವಿಸಿ ಹರಿಯುವವು, ಹಾಗೆ ನರಲೋಕದ ವೀರರು ನಿನ್ನ ಪ್ರಜ್ವಲಿಸುವ ಮುಖಗಳಲ್ಲಿ ಪ್ರವೇಶಿಸುತ್ತಿದ್ದಾರೆ. ಹೇಗೆ ದೀಪದ ಹುಳುಗಳು ತಮ್ಮ ನಾಶಕ್ಕಾಗಿ ಬೆಂಕಿಯನ್ನು ಅತಿ ವೇಗದಲ್ಲಿ ಪ್ರವೇಶಿಸುವವು, ಹಾಗೆ ಈ ಲೋಕದ ಜನರು ತಮ್ಮ ನಾಶಕ್ಕಾಗಿ ನಿನ್ನ ಮುಖಗಳನ್ನು ಪ್ರವೇಶಿಸುತ್ತಿದ್ದಾರೆ. ಹೇ ವಿಷ್ಣು, ಸಕಲ ಲೋಕಗಳನ್ನು ನೀನು ಚಪ್ಪರಿಸಿ ನುಂಗುತ್ತಿರುವೆ. ಈ ವಿಶ್ವವೆಲ್ಲ ನಿನ್ನ ಉಗ್ರವಾದ ತೇಜಸ್ಸಿನಿಂದ ದಹಿಸುತ್ತಿದೆ. ಹೇ ದೇವಶ್ರೇಷ್ಠನೇ, ಉಗ್ರರೂಪಿಯಾದ ನೀನು ಯಾರು? ನಿನಗೆ ನಮಸ್ಕಾರಗಳು. ಆದಿಪುರುಷನಾದ ನಿನ್ನ ಉದ್ದೇಶ ನಾನರಿಯೇ, ಯಥಾರ್ಥವ ತಿಳಿಯಲಾರೆ ಪ್ರಸನ್ನನಾಗು. ಭಗವಂತ ಹೇಳಿದನು, ಲೋಕಗಳನ್ನು ಮುನ್ನುಗ್ಗಿ ನಾಶ ಮಾಡಲು ತೊಡಗಿರುವ ಮಹಾಕಾಲ ನಾನು. ಎರಡು ಪಕ್ಷದ ಯೋಧರು ನಿನ್ನವರ ಹೊರತಾಗಿ ನೀನು ಯುದ್ಧ ಮಾಡದಿದ್ದರೂ ಉಳಿಯುವುದಿಲ್ಲ. ಹೇ ಸವ್ಯಸಾಚಿ, ಎದ್ದೇಳು, ಯುದ್ಧದಲ್ಲಿ ಗೆದ್ದು ಕೀರ್ತಿ ಗಳಿಸಿ ರಾಜ್ಯವನ್ನು ಭೋಗಿಸು. ಈ ಶತ್ರುಗಳೆಲ್ಲ ಆಗಲೇ ನನ್ನಿಂದ ಹತಗೊಂಡಿದ್ದಾರೆ, ನೀನು ನಿಮಿತ್ತ ಮಾತ್ರ. ನನ್ನಿಂದಾಗಲೇ ಭೀಷ್ಮ, ದ್ರೋಣ, ಕರ್ಣ, ಜಯದ್ರಥ ಹಾಗೂ ವೀರರನೇಕರು ಹತರಾಗಿದ್ದಾರೆ. ನೀನು ಹೆದರದೇ ಯುದ್ಧ ಮಾಡು, ನಿಸ್ಸಂದೇಹವಾಗಿ ಜಯ ನಿನ್ನದು ಅರ್ಜುನ. ಸಂಜಯ ಹೇಳಿದನು, ಕೇಶವನ ಮಾತನ್ನು ಕೇಳಿದ ಕಿರೀಟಿ ಕೈ ಮುಗಿದು ನಮಸ್ಕಾರ ಮಾಡುತ್ತಾ ವಾಸುದೇವನಿಗೆ ನಡುಗುತ್ತ ಗದ್ಗದ ಕಂಠದಿಂದ
ಈ ರೀತಿ ಹೇಳಿದನು. ಋಷಿಕೇಶ, ಉಚಿತವು ನಿನ್ನ ಅನುಗ್ರಹ ಪಡೆದ ಜಗವು ನಿನ್ನ ನಾಮಗುಣ ಸಂಕೀರ್ತನೆಯಿಂದ ಹರ್ಷಿಸುತ್ತಿರುವುದು, ಸಿದ್ಧರು ನಮಸ್ಕರಿಸುವುದು, ಭಯಗೊಂಡ ರಾಕ್ಷಸರು ಓಡುತ್ತಿರುವುದು. ಪರಮ ಸೃಷ್ಟಿಕರ್ತ ಬ್ರಹ್ಮನಿಗೆ ಆದಿ ಹಾಗೂ ಶ್ರೇಷ್ಠನೂ ಆದ ನಿನಗೆ ಯಾರು ನಮಸ್ಕರಿಸರು? ಯಾರು ಸತ್ ಅಸತ್ಗಳ ಅತೀತನೋ ಅವನೇ ನೀನು. ಹೇ ಅನಂತ ದೇವೇಶ ಜಗನ್ನಿವಾಸ, ಆದಿದೇವ ಪುರಾಣ ಪುರುಷ, ತಿಳಿದವನು ತಿಳಿಯಬೇಕಾದವನು ನೀನೇ. ಜಗಕ್ಕೆ ಆಧಾರ ನೀನು, ಪರಂಧಾಮನೇ ಅನಂತರೂಪನೇ, ಜಗವೆಲ್ಲ ನೀಯಾವರಿಸಿರುವೆ. ಯಮ ನೀನು, ಬ್ರಹ್ಮ ಅಗ್ನಿ ವಾಯು ವರುಣ ಚಂದ್ರ ನೀನು, ಬ್ರಹ್ಮನಿಗೆ ತಂದೆ ನೀನು. ನಮಸ್ಕಾರ ನಮಸ್ಕಾರ, ಪದೇ ಪದೇ ಸಾವಿರಾರು ನಮಸ್ಕಾರಗಳು ನಿನಗೆ. ನಮಸ್ಕಾರ ಹಿಂದಿನಿಂದ, ನಮಸ್ಕಾರ ಮುಂದಿನಿಂದ, ನಮಸ್ಕಾರ ಎಲ್ಲ ಕಡೆಗಳಿಂದ. ಅಮಿತ ಬಲಶಾಲಿಯು ಅನಂತನೂ ಆದ ನೀನು, ಜಗವೆಲ್ಲ ವ್ಯಾಪಿಸಿರುವೆ, ಸರ್ವವು ನೀನೇ. ನೀನು ನನ್ನ ಸಖನೆಂದು ತಿಳಿದು ನಿನ್ನನ್ನು ಕೃಷ್ಣ ಯಾದವ ಮಿತ್ರನೆಂದು ಸಂಬೋಧಿಸಿದೆ. ನಿನ್ನ ಮಹಿಮೆ ಅರಿಯದೆ ಪ್ರೇಮದಲ್ಲಿ ಭೋಜನ ಮಾಡುವಾಗ, ಮಲಗಿದಾಗ, ಇಬ್ಬರಿದ್ದಾಗ, ವಿನೋದದಲ್ಲಿದ್ದಾಗ, ಇತರರ ಸಮ್ಮುಖದಲ್ಲಿ ಅನೇಕ ಬಾರಿ ಏನೇನೋ ರೀತಿಯಲ್ಲಿ ನಿನ್ನನ್ನು ಅಪಹಾಸ್ಯ ಮಾಡಿದೆ. ನನ್ನ ಈ ಅಪರಾಧಗಳಿಗೆ ಕ್ಷಮೀರಲಿ ಹೇ ಅಚ್ಯುತ. ಸಮಸ್ತ ಚರಾಚರ ಲೋಕಕ್ಕೆ ನೀನು ಗುರು, ಪಿತಾ, ಪೂಜನೀಯ. ಮೂರು ಲೋಕಗಳಲ್ಲಿ ಅಮಿತ ಪ್ರಭಾವದ ನಿನಗೆ ಸಮಾನರಾರು ಇಲ್ಲ. ಇನ್ನು ಮಿಗಿಲಾದವರು ಹೇಗೆ ಸಾಧ್ಯ? ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪ್ರಸನ್ನನಾಗೆಂದು ಬೇಡುವೆನು. ಹೇ ಈಶ್ವರ, ನೀನು ಪಿತನು ಮಗನ, ಮಿತ್ರನು ಸಖನ, ಪ್ರೇಯಸಿ ಪ್ರಿಯಕರನ. ಅಪರಾಧಗಳನ್ನು ಮನ್ನಿಸುವಂತೆ ಮನ್ನಿಸು ನನ್ನನ್ನು. ಹೇ ದೇವಾದಿದೇವ, ಹಿಂದೆಂದೂ ನೋಡಿರದ ನಿನ್ನ ವಿಶ್ವರೂಪ ನೋಡಿ ಹರ್ಷಿಸುತ್ತಿದ್ದೇನೆ. ಆದರೂ ಮನಸ್ಸು ತಳ್ಳಣಿಸುತ್ತಿದೆ. ಹೇ ಜಗದಾಶ್ರಯ, ನಿನ್ನ ದೇವರೂಪ ತೋರಿ ಪ್ರಸನ್ನನಾಗು. ಕಿರೀಟವ ಧರಿಸಿದ ಗದೆ ಚಕ್ರಗಳನ್ನು ಹಿಡಿದಿರುವ ಚತುರ್ಭುಜ ರೂಪದ ಸಿರಿಹರಿಯನು ನೋಡಲು ಇಚ್ಛಿಸುತ್ತಿದ್ದೇನೆ. ಪ್ರಸನ್ನನಾಗು ಹೇ ವಿಶ್ವರೂಪಿ. ಭಗವಂತ ಹೇಳಿದನು, ಅಂತವಿರದ ಹಿಂದೆ ಯಾರೂ ನೋಡಿರದ ಆದಿಯಾದ ತೇಜೋಮಯಿ ವಿಶ್ವರೂಪವನು ಕೌಂತೇಯ, ನನ್ನ ಯೋಗ ಶಕ್ತಿಯಿಂದ ನಿನ್ನನ್ನು ಅನುಗ್ರಹಿಸಲು ತೋರಿಸಿದೆನು. ಗುರುಶ್ರೇಷ್ಠನೇ, ವೇದಾಭ್ಯಾಸ ಯಜ್ಞಾಚರಣೆ ಕ್ರಿಯೆ ದಾನ ಉಗ್ರ ತಪಗಳಿಂದಾಗಲಿ ಈ ವಿರಾಟ ರೂಪವನು ನರಲೋಕದಲ್ಲಿ ನಿನ್ನ ಹೊರತು ಬೇರೆ ಯಾರೂ ನೋಡಲಾರರು. ನನ್ನ ಈ ಘೋರ ರೂಪ ನೋಡಿ ಭಯದಿಂದ
ಶಾಂತಿ ಕಳೆದುಕೊಳ್ಳಬೇಡ, ನನ್ನ ಹಿಂದಿನ ರೂಪವನ್ನು ಆನಂದದಿಂದ ಶಾಂತ ಚಿತ್ತದಿಂದ ನೋಡು ಅರ್ಜುನ. ಸಂಜಯ ಹೇಳಿದನು, ಈ ರೀತಿ ಹೇಳಿದ ವಾಸುದೇವನು ಮೊದಲು ನಾರಾಯಣ ರೂಪವನು, ಸೌಮ್ಯ ನರ ರೂಪವನು ನಂತರದಲ್ಲಿ ತೋರಿಸಿ ಅರ್ಜುನನನ್ನು ಸಂತೈಸಿದನು. ಅರ್ಜುನ ಹೇಳಿದನು, ಜನಾರ್ದನ ನಿನ್ನ ಸೌಮ್ಯ ಮಾನವ ರೂಪ ನೋಡಿ ಶಾಂತನಾಗಿ ನನ್ನ ಸ್ವಾಭಾವಿಕ ಸ್ಥಿತಿಯನ್ನು ಪುನಃ ಪಡೆದುಕೊಂಡಿದ್ದೇನೆ. ಭಗವಂತ ಹೇಳಿದನು, ನನ್ನ ಯಾವ ರೂಪವ ನೋಡಲು ದೇವತೆಗಳು ತವಕಿಸುವರು, ನನ್ನ ದುರ್ಲಭ ರೂಪವನು ನೀನು ನೋಡಿರುವೆ ಅರ್ಜುನ. ನನ್ನನ್ನು ಯಾವ ರೂಪದಲ್ಲಿ ನೀನು ನೋಡಿದೆಯೋ ಆ ರೂಪವನು ದಾನ ತಪ ವೇದಾಭ್ಯಾಸ ಯಜ್ಞಗಳಿಂದಾಗಲಿ ನೋಡಲು ಸಾಧ್ಯವಿಲ್ಲ. ಅನನ್ಯ ಭಕ್ತಿಯಿಂದ ಮಾತ್ರವೇ ಹೇ ಶತ್ರು ಸಂಹಾರಕ ಅರ್ಜುನನೇ ನನ್ನನ್ನು ಅರ್ಥ ಮಾಡಿಕೊಳ್ಳಲು ನೋಡಲು ಪಡೆಯಲು ಸಾಧ್ಯ. ಸರ್ವ ಕರ್ಮಗಳನ್ನು ನನಗಾಗಿ ಮಾಡಿ ಸರ್ವಸಂಗವನ್ನು ವರ್ಜಿಸಿ ಸರ್ವ ಜೀವಿಗಳನ್ನು ದ್ವೇಷಿಸದ ಸರ್ವಶ್ರೇಷ್ಠ ಗುರಿ ನಾನೆಂದು ತಿಳಿದು ಸೇವೆ ಮಾಡುವ ನನ್ನ ಭಕ್ತ ನನ್ನನ್ನು ಸೇರುವನು ಪಾಂಡವ. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 11ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ. ಅರ್ಜುನ ಕೇಳಿದನು, ಅನನ್ಯ ಭಕ್ತಿಯಿಂದ ನಿರಂತರ ನಿನ್ನ ಸಾಕಾರ ರೂಪವನ್ನು ಧ್ಯಾನಿಸುವವನು ಹೆಚ್ಚು, ನಿನ್ನ ಅವಿನಾಶಿಯಾದ ಸಚ್ಚಿದಾನಂದ ನಿರಾಕಾರವನು ಆರಾಧಿಸುವವನು ಹೆಚ್ಚು. ಭಗವಂತ ಹೇಳಿದನು, ನನ್ನಲ್ಲಿ ಮನಸ್ಸು ಸ್ಥಿರಗೊಳಿಸಿ ಯಾವಾಗಲೂ ಶ್ರದ್ಧೆಯಿಂದ ನನ್ನ ಸಾಕಾರ ರೂಪವನು ಆರಾಧಿಸುವವನು ಶ್ರೇಷ್ಠನೆಂದು ಭಾವಿಸುತ್ತೇನೆ. ಅವ್ಯಕ್ತ ಅನಿರ್ದಿಷ್ಟ ಅಚಲ ಕೂಟಸ್ಥ ನಾಶವಾಗದ ಗ್ರಹಿಸಲಾಗದ ಸರ್ವವ್ಯಾಪಕ ಬದಲಾಗದ ನನ್ನನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಜೀವಿಗಳ ಹಿತಕ್ಕಾಗಿ ಎಲ್ಲ ರೀತಿಯಲ್ಲಿ ಪೂಜಿಸುವವರು ನನ್ನನ್ನು ಸೇರುವರು. ಅವ್ಯಕ್ತ ನಿರಾಕಾರನ ಧ್ಯಾನಿಸುವವರ ಪ್ರಗತಿ ಕಷ್ಟಕರವಾದುದು. ಅವ್ಯಕ್ತ ಮಾರ್ಗವು ದೇಹಧಾರಿಗೆ ಕಷ್ಟಕರ ಅರ್ಜುನ. ಸರ್ವ ಕರ್ಮಗಳನ್ನು ನನಗರ್ಪಿಸಿ ಯೋಗ ಬಲದಿಂದ ವಿಚಲಿತನಾಗದೆ ಯಾವಾಗಲೂ ಪರಮ ಗುರಿ ನಾನೆಂದು ಧ್ಯಾನಿಸಿ ಆರಾಧಿಸುವವರನು ನಾನು. ಸಾವಿನಡಿ ಸಾಗಿಸುವ ಸಂಸಾರ ಸಾಗರದಿಂದ ಬೇಗನೆ ಪಾರು ಮಾಡುತ್ತೇನೆ. ಮನಸ್ಸನ್ನು ನನ್ನಲ್ಲಿ ಕೇಂದ್ರೀಕರಿಸಿದರೆ ಬುದ್ಧಿಯನ್ನು ನನ್ನಲ್ಲಿ ತಲ್ಲೀನಗೊಳಿಸಿದರೆ ನೀನು ನನ್ನನ್ನು ಸೇರುವುದರಲ್ಲಿ ಸಂಶಯವಿಲ್ಲ ಧನಂಜಯ.
ಧನಂಜಯ ಮನಸ್ಸನ್ನು ಸ್ಥಿರಗೊಳಿಸಲು ಸಾಧ್ಯವಾಗದಿರಲು ನೀನು ಹೊಂದಬಹುದು ಎನ್ನನ್ನು ಸತತ ಯೋಗಾಭ್ಯಾಸದಿಂದ ಸಮರ್ಥನಾಗದಿರಲು ನೀನು ಅಭ್ಯಾಸ ಮಾಡುವಲಿ ಕರ್ಮ ಮಾಡು ನೀನು ನನಗಾಗಿ ಸಿದ್ಧಿ ಪಡೆಯುವೆ ಇದನ್ನು ಮಾಡಲು ಅಸಮರ್ಥನಾದರೆ ಮನಸ್ಸನ್ನು ಸ್ಥಿರಗೊಳಿಸಿ ಸಿದ್ಧಿ ಪಡೆಯಲು ಕರ್ಮ ಫಲಗಳನ್ನು ತ್ಯಾಗ ಮಾಡು ಪಾರ್ಥ ಜ್ಞಾನವು ಉತ್ತಮವು ಅಭ್ಯಾಸಕ್ಕಿಂತ ಧ್ಯಾನವು ಉತ್ತಮವು ಜ್ಞಾನಕ್ಕಿಂತ ಧ್ಯಾನಕ್ಕಿಂತ ಉತ್ತಮವು ಕರ್ಮ ಫಲ ತ್ಯಾಗ ತ್ಯಾಗ ಮಾಡಿ ಮನಃಶಾಂತಿ ಪಡೆ ಜೀವಿಗಳ ಸ್ನೇಹಿ ಕರುಣಾಮಯಿ ದ್ವೇಷ ಅಹಂಕಾರ ಯಜಮಾನ್ಯ ಭಾವಗಳಿಲ್ಲದೆ ಯಾವಾಗಲೂ ಸುಖ ದುಃಖಗಳಲ್ಲಿ ಸಮಚಿತ್ತನಾಗಿ ಕ್ಷಮಾಶೀಲನಾಗಿ ಧ್ಯಾನ ಯೋಗದಲ್ಲಿ ನಿರತನಾಗಿ ಮನಸ್ಸು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಮನಸ್ಸು ಬುದ್ಧಿಗಳ ನನಗೆ ಅರ್ಪಿಸಿದ ಸದಾ ತೃಪ್ತ ಭಕ್ತನು ನನಗೆ ಪ್ರಿಯನು ಯಾವನು ಯಾರಿಂದಲೂ ಉದ್ವೇಗಗೊಳ್ಳನು ಯಾರನ್ನು ಉದ್ವೇಗಗೊಳಿಸನು ಯಾವನು ಭಯ ಸುಖ ಸಹನೆ ಆತಂಕಗಳಿಂದ ಮುಕ್ತನು ಆ ಭಕ್ತನು ನನಗೆ ಪ್ರಿಯನು ಆಕಾಂಕ್ಷೆಯಿಲ್ಲದ ಅಂತರಂಗ ಬಹಿರಂಗ ಶುದ್ಧಿಯ ದಕ್ಷನು ವ್ಯಥೆಯಿಲ್ಲದ ಪಕ್ಷಪಾತವಿಲ್ಲದ ಸರ್ವಕರ್ಮ ಫಲ ತ್ಯಾಗಿಯಾದ ಭಕ್ತನು ನನಗೆ ಪ್ರಿಯನು ಸುಖದಲ್ಲಿ ಹಿಗ್ಗದ ಶುಭಾಶುಭ ಕರ್ಮ ಫಲಗಳನ್ನು ತ್ಯಾಗ ಮಾಡಿದ ಶೋಕ ಪಡದ ಇಚ್ಛೆ ಪಡದ ದ್ವೇಷರಹಿತ ಭಕ್ತನು ನನಗೆ ಪ್ರಿಯನು ಸಮಬುದ್ಧಿ ಉಳ್ಳವನು ಶತ್ರು ಮಿತ್ರರಲ್ಲಿ ಮಾನ ಅಪಮಾನ ಸುಖ ದುಃಖಗಳಲ್ಲಿ ಸಮಚಿತ್ತನು ಶೀತೋಷ್ಣಗಳಲ್ಲಿ ಸ್ತುತಿ ನಿಂದೆಗಳಲ್ಲಿ ಆಸಕ್ತಿ ಇಲ್ಲದವನು ಮಮತೆ ಇಲ್ಲದವನು ವಾಸಸ್ಥಳದ ಬಗ್ಗೆ ಮೌನಿಯು ಸಹವಾಸಿಗಳಲ್ಲಿ ಮಮಕಾರ ಇಲ್ಲದವನು ಸ್ಥಿರ ಬುದ್ಧಿಯುಳ್ಳ ಭಕ್ತನು ನನಗೆ ಪ್ರಿಯನು ಪರಮ ಗುರಿ ನಾನೆಂದು ತಿಳಿದು ಮೇಲೆ ಹೇಳಿದ ಧರ್ಮದ ಉಪದೇಶಾಮೃತವನು ಯಾರೋ ಶ್ರದ್ಧೆಯಿಂದ ಪಾನ ಮಾಡುವರು ಆ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 12ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಭಗವಂತ ಹೇಳಿದನು, ಈ ದೇಹವನ್ನು ಕ್ಷೇತ್ರವೆಂದು ಕರೆಯಲಾಗಿದೆ ಕೌಂತೇಯ, ಇದನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎನ್ನುವರು. ತಿಳಿದವರು ಸರ್ವ ಕ್ಷೇತ್ರಗಳಲ್ಲಿ ಇರುವ ಹಾಗೂ ತಿಳಿದ ಕ್ಷೇತ್ರಜ್ಞ ನಾನೆಂದು ತಿಳಿ ಭಾರತ. ಯಾವ ಜ್ಞಾನದಿಂದ ಕ್ಷೇತ್ರ ಕ್ಷೇತ್ರಜ್ಞರ ತಿಳಿಯಬಹುದೋ
ಅದೇ ನಿಜವಾದ ಜ್ಞಾನ. ಯಾವುದು ಕ್ಷೇತ್ರ, ಇದರ ಪ್ರಕಾರ ವಿಕಾರಗಳಾವು, ಯಾವುದು ಯಾವುದಕ್ಕೆ ಮೂಲ? ಕ್ಷೇತ್ರಜ್ಞ ಯಾರು, ಅವನ ಪ್ರಭಾವವೇನು? ಎಲ್ಲವನು ಸಂಕ್ಷಿಪ್ತದಲ್ಲಿ ನನ್ನಿಂದ ಕೇಳು. ಬಹುವಾಗಿ ಬಣ್ಣಿಸಿ ಹರೋ ಋಷಿಗಳು ಇವುಗಳನ್ನು ನಾನಾ ರೀತಿಯಲ್ಲಿ, ವೇದ ಮಂತ್ರಗಳಲ್ಲಿ, ಬ್ರಹ್ಮಸೂತ್ರಗಳು ಕಾರಣ ಪರಿಣಾಮಗಳೊಂದಿಗೆ ನಿಶ್ಚಿತವಾಗಿ ನಿರೂಪಿಸಿವೆ. ಇವುಗಳನ್ನು ಮಹಾಭೂತಗಳು, 10 ಇಂದ್ರಿಯಗಳು, 5 ಇಂದ್ರಿಯ ವಿಷಯಗಳು, ಅಹಂಕಾರ, ಅವ್ಯಕ್ತ, ಬುದ್ಧಿ, ಮನಸ್ಸು, ಚೇತನ, ಇಚ್ಛೆ, ದ್ವೇಷ, ಸುಖ ದುಃಖ, ದೇಹ, ಧೃತಿ, ಇವು ಕ್ಷೇತ್ರ ಹಾಗೂ ಅದರ ರೂಪಗಳು. ನಮ್ರತೆ, ನಿರಾಡಂಬರತೆ, ಅಹಿಂಸಾ ಭಾವ, ಶುದ್ಧತೆ, ಸರಳತೆ, ಕ್ಷಮಾಶೀಲತೆ, ಗುರುಸೇವಾ ಭಾವ, ಸ್ಥೈರ್ಯ, ಮನೋ ಇಂದ್ರಿಯ ನಿಗ್ರಹ, ನಿರಾಹಂಕಾರ, ಭೋಗಗಳ ವೈರಾಗ್ಯ, ಜರಾವ್ಯಾಧಿ, ಜನನ ಮರಣ, ದುಃಖ ದೋಷಗಳ ಅವಲೋಕನ. ಮನೆ ಮಡದಿವಿ ಮಕ್ಕಳಲ್ಲಿ ಮೈ ಮರೆಯದಿರುವುದು, ಯಾವುದನ್ನು ಹಚ್ಚಿಕೊಳ್ಳದಿರುವುದು, ಮನಸ್ಸನ್ನು ಸಮಸ್ಥಿತಿಯಲ್ಲಿಟ್ಟಿರುವುದು, ಪ್ರಿಯ ಪ್ರಿಯ ಸ್ಥಿತಿಗಳಲ್ಲಿ ನನ್ನಲ್ಲಿ ನಿರಂತರ ಭಕ್ತಿ, ಏಕಾಂತ ಪ್ರಿಯತೆ, ಜನಸಮೂಹದಲ್ಲಿ ಪ್ರೀತಿ ಇಲ್ಲದಿರುವುದು, ಆಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠತೆ, ತತ್ವಜ್ಞಾನಾನ್ವೇಷಣೆ, ಇದು ಎಲ್ಲವೂ ಜ್ಞಾನ ಎಂದು ಹೇಳುತ್ತೇನೆ. ಇದು ಇಲ್ಲದಿರುವುದು ಅಜ್ಞಾನ. ಯಾವುದನ್ನು ತಿಳಿದು ನೀನು ಅಮರತ್ವವನ್ನು ಪಡೆಯುವೆಯೋ, ಯಾವುದನ್ನು ಸತ್ ಅಸತ್ಯೆಂದು ಹೇಳಲಾಗದೋ, ಯಾವುದು ತಿಳಿಯಲು ಯೋಗ್ಯವೋ, ಅದು ಅನಾದಿಯಾದ ಪರಬ್ರಹ್ಮ. ಎಲ್ಲ ಕಡೆಗಳಲ್ಲಿ ಕೈಕಾಲುಗಳಿದ್ದು, ಎಲ್ಲ ಕಡೆಗಳಲ್ಲಿ ಕಿವಿ, ಕಣ್ಣು, ತಲೆ, ಮುಖಗಳಿದ್ದು, ಎಲ್ಲವನ್ನು ಆವರಿಸಿರುವುದು ಇದು ಪ್ರಪಂಚದಲ್ಲಿ. ಇಂದ್ರಿಯ ರಹಿತನಾದರೂ ಇಂದ್ರಿಯ ವಿಷಯಗಳ ತಿಳಿದುಕೊಂಡಿರುವವನು ಸಂರಕ್ಷಿಸುವನು ಎಲ್ಲವನು. ನಿರಾಸಕ್ತನಾದರೂ ಗುಣಾತೀತನಾದರೂ ಗುಣಗಳನ್ನು ಅನುಭವಿಸುವನು. ಎಲ್ಲ ಜೀವಿಗಳ ಒಳಗೂ ಹೊರಗೂ ಇರುವನು ಅವನು. ಎಲ್ಲ ಚರಾಚರಗಳಲ್ಲಿ ಸಹ ಎಲ್ಲರ ಹತ್ತಿರ ಇದ್ದಾನೆ. ಬಹುದೂರವಿದ್ದರೂ ತಿಳಿಯಲಾಗದು ಸೂಕ್ಷ್ಮನಾದುದರಿಂದ ನೆಲೆಸಿರುವನು ಎಲ್ಲ ಜೀವಿಗಳಲ್ಲಿ. ವಿಭಜಿತನಾಗದೆ ಭಾಗ ಭಾಗವಾಗಿ ಕಂಡರೂ ಎಲ್ಲ ಜೀವಿಗಳನ್ನು ಹುಟ್ಟಿಸಿ ಬೆಳೆಯಿಸುವವನು, ಪಾಲಕನು, ಕೊಲ್ಲುವವನು ಅವನೇ. ಜ್ಯೋತಿಗಳ ಜ್ಯೋತಿಯಾತನು, ಕತ್ತಲೆಯಿಂದ ಬಹುದೂರ ಇರುವ ಎಲ್ಲರ ಹೃದಯದಲ್ಲಿ ವಾಸಿಸಿರುವ ಆತನು ಜ್ಞಾನ, ಜ್ಞಾನದ ಗುರಿ, ಜ್ಞಾನದಿಂದ ದೊರೆಯುವವನು. ಜ್ಞಾನ ಜ್ಞೇಯ ಕ್ಷೇತ್ರ ಇವುಗಳನ್ನು ಸಾರಾಂಶದಲ್ಲಿ ಹೇಳಲಾಯಿತು. ನನ್ನ ಸ್ವಭಾವವ ಪಡೆಯುವನು ಇವುಗಳ ಸತ್ಯವನ್ನು ತಿಳಿದ ಭಕ್ತನು.
ಪ್ರಕೃತಿ ಪುರುಷಗಳೆರಡೂ ಅನಾದಿಗಳೆಂದು ತಿಳಿಯುವುದು. ಪ್ರಕೃತಿಯಿಂದಲೇ ಉತ್ಪತ್ತಿಯಾದವು ವಿಕಾರಗಳು ಗುಣಗಳು. ಕಾರಣವು ಪ್ರಕೃತಿಯು ಕಾರ್ಯಕರಣಗಳ ಉತ್ಪತ್ತಿಗೆ, ಕಾರಣನು ಪುರುಷನು ಸುಖ ದುಃಖಗಳ ಅನುಭವಕ್ಕೆ. ತ್ರಿಗುಣಾತ್ಮಕ ಗುಣಗಳನ್ನು ಅನುಭವಿಸುವನು ಪುರುಷನು ಪ್ರಕೃತಿಯಲ್ಲಿದ್ದು, ಆ ಗುಣಗಳ ಸಂಗವೇ ಕಾರಣವು ಅವನ ಮುಂದಿನ ಹುಟ್ಟಿಗೆ. ಪುರುಷನಿರುವ ಈ ಶರೀರದಲ್ಲಿ ಸಾಕ್ಷಿಯಾಗಿ ಪೋಷಿಸುವವನಾಗಿ ಪರಮಾತ್ಮನಿರುವನು ಅನುಭವಿಸುವವನು ಅನುಮತಿ ನೀಡುವವನು ಅವನೇ. ಯಾವನು ಪುರುಷನನು ಪ್ರಕೃತಿಯನು ಹಾಗೂ ಅದರ ಗುಣಗಳನ್ನು ತಿಳಿದಿರುವನು, ಅವನು ಯಾವ ರೀತಿಯಲ್ಲಿದ್ದರೂ ಮರುಜನ್ಮ ತಾಳುವುದಿಲ್ಲ. ಕಾಣುವರು ಕೆಲವರು ಪರಮಾತ್ಮನನ್ನು ಧ್ಯಾನದಿಂದ, ಕಾಣುವರು ಕೆಲವರು ಪರಮಾತ್ಮನನ್ನು ಜ್ಞಾನದಿಂದ, ಕಾಣುವರು ಕೆಲವರು ಪರಮಾತ್ಮನನ್ನು ನಿಷ್ಕಾಮ ಕರ್ಮದಿಂದ. ಇವುಗಳನ್ನು ಅರಿಯದ ಕೆಲವರು ಇತರರಿಂದ ಕೇಳಿ ಉಪಾಸನೆ ಮಾಡುವರು, ಅವರು ಸಹ ದಾಟುವರು ಹುಟ್ಟು ಸಾವುಗಳನ್ನು. ಒಟ್ಟಾರೆ ಸ್ಥಾವರ ಜಂಗಮ ವಸ್ತುಗಳು ಹೇ ಭರತ ಶ್ರೇಷ್ಠನೇ ಹುಟ್ಟಿದವು ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ ಎಂದು ತಿಳಿ. ನಾಶವಾಗುವ ಚರಾಚರ ವಸ್ತುಗಳಲ್ಲಿ ಯಾವನು ಸಮನಾಗಿರುವಂತೆ ಕಾಣುವನು, ನಾಶರಹಿತನಾದ ಪರಮಾತ್ಮನನು ಅವನೇ ನಿಜವಾದ ಜ್ಞಾನಿ. ಎಲ್ಲವನು ಸಮನಾಗಿ ನೋಡುವ ಪರಮಾತ್ಮನನು ಸಮನಾಗಿ ನೋಡುವವನೆಂದು ತಿಳಿದವನು ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುವುದಿಲ್ಲ, ಪರಮಗತಿಯನು ಹೊಂದುವನು. ಮಾಡುವುದು ಪ್ರಕೃತಿ ಎಲ್ಲ ಕರ್ಮಗಳನ್ನು ಎಲ್ಲ ಪ್ರಕಾರದಲ್ಲಿ, ಮಾಡುವವನು ತಾನು ಅಲ್ಲ ಎಂದು ತಿಳಿದವನು ನಿಜವಾಗಿ ತಿಳಿದವನು. ಜೀವಿಗಳು ಬೇರೆ ಬೇರೆಯಾದರೂ ಏಕಮೇವ ಪರಮಾತ್ಮನಲ್ಲಿ ಇರುವವು, ಅವು ಅವನಿಂದಲೇ ವಿಕಾಸ ಹೊಂದುವವು ಎಂದು ತಿಳಿದಾಗ ಅವನನ್ನು ಹೊಂದುವನು. ಅವಿನಾಶಿ ಅನಾದಿ ಗುಣಾತೀತನಾದುದರಿಂದ ಪರಮಾತ್ಮನು ಈ ದೇಹದಲ್ಲಿದ್ದರೂ ಅವನು ಯಾವ ಕರ್ಮಗಳನ್ನು ಮಾಡುವುದಿಲ್ಲ, ಕರ್ಮಫಲ ಅವನಿಗೆ ಅಂಟುವುದಿಲ್ಲ. ಹೇಗೆ ಎಲ್ಲ ಕಡೆ ಇರುವ ಸೂಕ್ಷ್ಮ ಆಕಾಶವನ್ನು ಯಾವುದು ಅಂಟುವುದಿಲ್ಲವೋ, ಹಾಗೆ ಶರೀರದ ಒಳಗಡೆ ಇರುವ ಆತ್ಮವನ್ನು ಯಾವುದು ಅಂಟುವುದಿಲ್ಲ. ಹೇಗೆ ಒಬ್ಬ ಸೂರ್ಯನು ಪ್ರಪಂಚಕ್ಕೆಲ್ಲ ಪ್ರಕಾಶ ನೀಡುವನು, ಹಾಗೆ ದೇಹದಲ್ಲಿರುವ ಆತ್ಮವೊಂದೇ ಇಡೀ ದೇಹವನ್ನು ಪ್ರಕಾಶಗೊಳಿಸುವುದು. ಕ್ಷೇತ್ರ ಕ್ಷೇತ್ರಜ್ಞಗಳಲ್ಲಿರುವ ಅಂತರವನ್ನು ಭೂತ ಪ್ರಕೃತಿಯಿಂದ ಮುಕ್ತಿ ಹೊಂದುವ ರೀತಿಯನ್ನು ಮತಿ ಚಕ್ಷುವಿನಿಂದ ತಿಳಿದವನು ಆತನನ್ನು ಹೊಂದುವನು. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 13ನೇ ಅಧ್ಯಾಯ ಮುಗಿಯಿತು.
ಶ್ರೀ ಭಗವದ್ಗೀತೆಯ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಭಗವಂತ ಹೇಳಿದನು, ಜ್ಞಾನಗಳಲ್ಲಿ ಅತಿ ಉತ್ತಮವಾದ ಜ್ಞಾನವನ್ನು ಮತ್ತೊಮ್ಮೆ ಹೇಳುವೆನು. ಮುನಿಗಳು ಯಾವುದನ್ನು ತಿಳಿದು ಪರಮಸಿದ್ಧಿಯನ್ನು ಹೊಂದಿದರು. ನನ್ನ ಸ್ವರೂಪವನ್ನು ಪಡೆದವನು ಈ ಜ್ಞಾನವನ್ನು ಆಶ್ರಯಿಸಿ ಹೇ ಅರ್ಜುನ, ಪುನಃ ಹುಟ್ಟುವುದಿಲ್ಲ, ಸೃಷ್ಟಿಯ ಸಮಯದಲ್ಲಿ ನಾಶವಾಗುವುದಿಲ್ಲ, ಪ್ರಳಯ ಕಾಲದಲ್ಲಿ ಮಹತ್ ಬ್ರಹ್ಮವಾದ ಪ್ರಕೃತಿಯೇ ಎನ್ನ ಯೋನಿ. ಹೇ ಭರತ ಶ್ರೇಷ್ಠನೇ, ಸಹಾಯ ಮಾಡಿದೆನು ಎಲ್ಲ ಜೀವಿಗಳ ಹುಟ್ಟಿಗೆ ಗರ್ಭದಾನ ಮಾಡಿ. ನಾನಾ ಯೋನಿಗಳಿಂದ ಜನಿಸುವ ಜೀವಿಗಳಿಗೆ ಪ್ರಕೃತಿ ಮಹತ್ ಬ್ರಹ್ಮ ಯೋನಿ. ನಾನು ಅವುಗಳಿಗೆ ಬೀಜ ಕೊಡುವ ತಂದೆ ಅರ್ಜುನ. ಸತ್ವ ರಜಸ್ಸು ತಮಸ್ಸು ಪ್ರಕೃತಿಯಿಂದ ಉತ್ಪತ್ತಿಯಾದ ಈ ತ್ರಿಗುಣಗಳು ಕೌಂತೆಯ ಅವಿನಾಶಿಯಾದ ಆತ್ಮವನ್ನು ದೇಹದಲ್ಲಿ ಬಂಧಿಸಿ ಇಡುವವು. ಪ್ರಕಾಶಪಡಿಸಬಲ್ಲ ನಿರ್ಮಲ ನಿರ್ವಿಕಾರಿಯಾದ ಸತ್ವಗುಣವು ಹೇ ಪಾಪರಹಿತನೇ, ಸುಖದ ಹಾಗೂ ಜ್ಞಾನದ ಆಸಕ್ತಿಗಳಿಂದ ಆತ್ಮವನ್ನು ಬಂಧಿಸುವುದು. ರಜೋಗುಣವು ರಾಗರೂಪಿಯೂ ಆಸೆ ಆಕಾಂಕ್ಷೆಗಳಿಂದ ಉತ್ಪತ್ತಿಯಾದುದು ಅರ್ಜುನ. ಅದು ಆತ್ಮವನ್ನು ಕರ್ಮಫಲಗಳ ಆಸಕ್ತಿಯಿಂದ ಬಂಧಿಸುವುದು. ಅಜ್ಞಾನದಿಂದ ಜನಿಸಿದ ತಮೋಗುಣವು ಜೀವಿಗಳನ್ನೆಲ್ಲ ಮೋಹಗೊಳಿಸುವುದು ಅರ್ಜುನ. ಅದು ಆತ್ಮವನು ಆಲಸ್ಯ ನಿದ್ರೆ ಪ್ರಮಾದಗಳಿಂದ ಬಂಧಿಸುವುದು. ಸತ್ವಗುಣವು ಪ್ರೇರಿಸುವುದು ಸುಖವ, ರಜೋಗುಣವು ಕರ್ಮವ, ಮತಿ ಭ್ರಮಣೆ ಮಾಡುವುದು ಜ್ಞಾನವ ಕವಿತ ತಮೋಗುಣ. ಅರ್ಜುನ, ಸತ್ವ ರಜೋತ್ತಮ ಗುಣಗಳನ್ನು ಬದಿಗೊತ್ತಿ ಪ್ರಬಲವಾಗುವುದು. ರಜೋಗುಣ ಸತ್ವತಮೋಗುಣಗಳನ್ನು, ತಮೋಗುಣ ರಜೋಸತ್ವಗುಣಗಳನ್ನು ಬದಿಗೊತ್ತಿ ಪ್ರಬಲವಾಗುವವು. ಯಾವಾಗ ದೇಹದ ಸರ್ವದ್ವಾರಗಳಲ್ಲಿ ಜ್ಞಾನ ಹಾಗೂ ಪ್ರಕಾಶ ಕಾಣುವುದು ಆವಾಗ ಸತ್ವಗುಣ ಪ್ರಬಲವಾಗಿದೆ ಎಂದು ತಿಳಿಯಬೇಕು ಪಾರ್ಥ. ಲೋಭ ಪ್ರವೃತ್ತಿ ಸಕಾಮ ಕರ್ಮಾರಂಭ ಆಸೆ ಅಶಾಂತಿಗಳು ಹುಟ್ಟಿದಾಗ ಪ್ರಬಲವಾಗಿದೆ ರಜೋಗುಣವು ಎಂದು ತಿಳಿಯಬೇಕು ಅರ್ಜುನ. ಪ್ರಮಾದ ಮೋಹ ಅಜ್ಞಾನ ಸೋಮಾರಿತನಗಳು ಹೆಚ್ಚಾದಾಗ ತಮೋಗುಣವು ಪ್ರಬಲವಾಗಿದೆ ಎಂದು ತಿಳಿಯಬೇಕು ಕೌಂತೇಯ. ಮರಣ ಹೊಂದಿದರೆ ಸತ್ವಗುಣ ಪ್ರಬಲ ಹೊಂದಿದಾಗ ನಿರ್ಮಲ ಲೋಕ ಹೊಂದುವನು. ಮರಣ ಹೊಂದಿದರೆ ರಜೋಗುಣ ಪ್ರಬಲ ಹೊಂದಿದಾಗ ಕರ್ಮಾಸಕ್ತರಲ್ಲಿ ಜನಿಸುವನು. ಮರಣ ಹೊಂದಿದರೆ ತಮೋಗುಣ ಪ್ರಬಲ ಹೊಂದಿದಾಗ ಪ್ರಾಣಿಗಳಾಗಿ ಹುಟ್ಟುವನು. ಅರ್ಜುನ, ಪರಿಶುದ್ಧವಾದ ಸಾತ್ವಿಕ ಕರ್ಮದ ಫಲವು ನಿರ್ಮಲವಾದದ್ದು, ರಾಜಸ ಕರ್ಮದ ಫಲವು ದುಃಖದಾಯಕ, ತಮಸ್ಸಿನ ಫಲವು ಅಜ್ಞಾನ.
ಹುಟ್ಟುವುದು ಜ್ಞಾನ ಸತ್ವಗುಣದಿಂದ, ಲೋಭ ರಜೋಗುಣದಿಂದ ಹುಟ್ಟುವವು ಪ್ರಮಾದ ಮೋಹ ಅಜ್ಞಾನ ತಮೋ ಗುಣದಿಂದ. ಊರ್ಧ್ವಲೋಕಗಳಿಗೆ ಹೋಗುವರು ಸತ್ವಗುಣದವರು ರಜೋಗುಣದವರು, ಮಧ್ಯಲೋಕಗಳಲ್ಲಿ ಇರುವರು ಅಧೋಗತಿ ಹೊಂದುವರು ತಮೋ ಗುಣದವರು. ತ್ರಿಗುಣಗಳ ಹೊರತಾಗಿ ಬೇರೆ ಕರ್ತೃ ಇಲ್ಲವೆಂದು ಹಾಗೂ ಈ ಗುಣಗಳಿಗೆ ಅತೀತನಾದ ನಾನು ಇರುವೆನೆಂದು ತಿಳಿದವನು ನನ್ನನ್ನು ಸೇರುವನು. ಪುರುಷನು ದೇಹದ ಉತ್ಪತ್ತಿಗೆ ಕಾರಣವಾದ ತ್ರಿಗುಣಗಳನ್ನು ಮೀರಿದಾಗ ಮರಣ ಜನನ ಮುಪ್ಪು ದುಃಖಗಳಿಂದ ಮುಕ್ತನಾಗಿ ಪರಮಾನಂದವ ಪಡೆಯುವನು. ಅರ್ಜುನ ಕೇಳಿದನು, ಈ ತ್ರಿಗುಣಗಳ ದಾಟಿದವನ ಲಕ್ಷಣಗಳಾವುವು ಪ್ರಭು, ಆತನು ಹೇಗೆ ನಡೆದುಕೊಳ್ಳುತ್ತಾನೆ, ಈ ಗುಣಗಳನ್ನು ಹೇಗೆ ದಾಟುತ್ತಾನೆ? ಭಗವಂತ ಹೇಳಿದನು, ಸಾತ್ವಿಕದ ಪ್ರಕಾಶವನು ರಜಸ್ಸಿನ ಪ್ರವೃತ್ತಿಯನು ತಮೋ ಗುಣದ ಮೋಹವನು ಪಾರ್ಥ ಯಾವನು ದ್ವೇಷಿಸುವುದಿಲ್ಲವೋ ಆಪೇಕ್ಷಿಸುವುದಿಲ್ಲವೋ ಉದಾಸೀನಂತೆ ಇರುತ್ತಾ ಗುಣಗಳಿಂದ ವಿಚಲಿತನಾಗದೆ ಸದಾ ಸ್ಥಿತಿಯಲ್ಲಿದ್ದು ಗುಣಗಳು ಪ್ರವೃತ್ತಿಸುವವು ಎಂದು ತಿಳಿದವನು. ಸಮವಾಗಿ ಕಾಣುವನು ಸುಖ ದುಃಖಗಳನ್ನು, ಕಲ್ಲು ಮಣ್ಣು ಬಂಗಾರಗಳನ್ನು ಸಮವಾಗಿ ಕಾಣುವನು, ಪ್ರಿಯ ಪ್ರಿಯಗಳನ್ನು ಸ್ತುತಿ ನಿಂದೆಗಳನ್ನು ಸಮವಾಗಿ ಕಾಣುವನು, ಮಾನ ಪ್ರಮಾಣಗಳನ್ನು ಶತ್ರು ಮಿತ್ರರನ್ನು ಕರ್ಮಗಳನ್ನು ಮಾಡುವವನು ತಾನಲ್ಲ ಎಂದು ತಿಳಿದವನು ಗುಣಾತೀತನು. ಯಾವನು ಅನನ್ಯ ಭಕ್ತಿಯಿಂದ ನಿರಂತರವಾಗಿ ನನ್ನ ಧ್ಯಾನ ಮಾಡುವನು ಅವನು ತ್ರಿಗುಣಗಳನ್ನು ದಾಟಿ ಪರಬ್ರಹ್ಮನಲ್ಲಿ ಐಕ್ಯನಾಗಲು ಯೋಗ್ಯ. ಶಾಶ್ವತನು ಅಮೃತನು ಅವಿನಾಶಿಯಾದ ಬ್ರಹ್ಮನಿಗೆ ಆಶ್ರಯದಾತನು ನಾನೇ. ಆನಂದಕ್ಕೂ ಧರ್ಮಕ್ಕೂ ಆಶ್ರಯ ನಾನೇ. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 14ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಭಗವಂತ ಹೇಳಿದನು, ಮೇಲೆ ಬೇರು ಕೆಳಗೆ ಕೊಂಬೆ ಇರುವ ಶಾಶ್ವತ ಅಶ್ವತ್ಥವು ಸಂಸಾರ ವೃಕ್ಷವು, ಎಲೆಗಳ ದರ ವೇದಗಳ ಛಂದಸ್ಸುಗಳು ತಿಳಿದವನಿದನು ವೇದಗಳ ತಿಳಿದವನು. ಕೆಳಗೂ ಮೇಲೂ ಚಾಚಿಕೊಂಡ ಕೊಂಬೆಗಳಿಗೆ ತ್ರಿಗುಣಗಳೇ ಆಹಾರ, ಚಿಗುರೆಲೆ ಇಂದ್ರಿಯ ವಿಷಯಗಳು, ಕೆಳಮುಖವಾದ ಗಂಟು ಗಂಟಾದ ಬೇರುಗಳು ಮನುಷ್ಯನ ಬಂಧಿಸುವ ಕರ್ಮಪಾಶಗಳು. ಬುಡ ಆದಿ ಅಂತ್ಯಗಳಿರದ ಈ ವೃಕ್ಷದ ರೂಪಾಕಾರಗಳು ಗೊತ್ತಿಲ್ಲ. ಕಡಿದು ಹಾಕು ಬೇರು ಬಿಟ್ಟಿರುವ ಈ ಸಂಸಾರ ವೃಕ್ಷವ ವೈರಾಗ್ಯ ಶಸ್ತ್ರದಿಂದ ಪದಯಾವ
ಮತ್ತೆ ಮರುಳಿ ಬಾರರೋ, ಅದನ್ನು ಹುಡುಕಬೇಕು. ಆದಿಯಾದ ಅವನಿಗೆ ಶರಣು ಹೋಗು, ಸೃಷ್ಟಿಯೆಲ್ಲವೂ ಅವನಿಂದಲೇ ಎಂದು ತಿಳಿದು ಗೆದ್ದು ಅಹಂಕಾರ ಮೋಹ ಕಾಮ ಸಂಘದೋಷ ಸುಖ ದುಃಖ ದ್ವಂದ್ವಗಳನ್ನು ಆಧ್ಯಾತ್ಮದಲ್ಲಿ ನಿರತನಾದವನು ಹೊಂದುವನು ಅವಿನಾಶಿಯಾದ ಪರಮ ಪದವ. ಅದೇ ನನ್ನ ಪರಮಧಾಮ, ಯಾವುದನ್ನು ಪಡೆದು ನರರು ಮರಳಿಬಾರರು, ಅದನ್ನು ಸೂರ್ಯ ಚಂದ್ರ ಅಗ್ನಿಯರು ಪ್ರಕಾಶಿಸಲಾರರು. ಅರ್ಜುನ, ನನ್ನ ಒಂದು ಅಂಶವಾದ ಲೋಕದಲ್ಲಿರುವ ಸನಾತನ ಜೀವಿಯು ಮನಸ್ಸನ್ನು ಸೇರಿಸಿ ಪ್ರಕೃತಿಯಲ್ಲಿರುವ ಆರು ಇಂದ್ರಿಯಗಳನ್ನು ಆಕರ್ಷಿಸುವನು. ಸುಗಂಧ ವಸ್ತುಗಳಲ್ಲಿ ಇರುವ ಗಂಧವನು ಗಾಳಿಯು ಸಾಗಿಸುವ ಹಾಗೆ ಸಾಗಿಸುವನು. ಜೀವಾತ್ಮ ಇಂದ್ರಿಯಗಳನ್ನು ಹಳೆಯ ದೇಹದಿಂದ ಹೊಸ ದೇಹಕ್ಕೆ, ಆ ನವ ಶರೀರದಲ್ಲಿದ್ದು ಜೀವಾತ್ಮ ಕಿವಿ ಚರ್ಮ ಮೂಗು ನಾಲಿಗೆ ಕಣ್ಣು ಮನಸ್ಸುಗಳ ಸಹಾಯದಿಂದ ವಿಷಯಗಳನ್ನು ಅನುಭವಿಸುವನು. ಶರೀರ ತ್ಯಜಿಸುವುದು ಶರೀರದಲ್ಲಿರುವುದು ತ್ರಿಗುಣಗಳ ಮುಖಾಂತರ ವಿಷಯಗಳ ಅನುಭವಿಸುವುದು. ಅರಿಯಲಾರರು ಅಜ್ಞಾನಿಗಳು, ಜ್ಞಾನಿಗಳಿಗೆ ಮಾತ್ರ ಇದು ಸಾಧ್ಯ. ಅರ್ಜುನ, ಪ್ರಯತ್ನದಿಂದ ಯೋಗಿಗಳು ತಮ್ಮಲ್ಲಿರುವ ಆತ್ಮವನ್ನು ನೋಡುವರು. ಪ್ರಯತ್ನ ಪಟ್ಟರು ಚಿತ್ತ ಶುದ್ಧಿರದ ಅಜ್ಞಾನಿಗಳು ಇದನ್ನು ನೋಡಲಾರರು. ಜಗವೆಲ್ಲ ಪ್ರಕಾಶಪಡಿಸುವ ಪ್ರಭಾಕರನಲ್ಲಿರುವ ತೇಜಸ್ಸು ಅಗ್ನಿಚಂದ್ರರಲ್ಲಿ ಇರುವ ತೇಜಸ್ಸು ನನ್ನ ತೇಜಸ್ಸೆಂದು ತಿಳಿ ಅರ್ಜುನ. ಪ್ರವೇಶಿಸಿ ಭೂಲೋಕವ ಕಾಪಾಡುವೆನು ಜೀವರಾಶಿಗಳನ್ನು ಸರ್ವಸಸ್ಯ ರಾಶಿಗಳನ್ನು ಪೋಷಿಸುವೆನು ರಸವೃದ್ಧಿಸುವ ಶಶಿಯಾಗಿ. ಪ್ರಾಣಿಗಳಲ್ಲಿರುವ ಜಠರಾಗ್ನಿ ನಾನು ಪ್ರಾಣಾಪಾನಗಳೊಡನೆ ಕೂಡಿ ಜೀರ್ಣ ಮಾಡುವೆನು ಚತುರ್ವಿಧ ಆಹಾರಗಳನ್ನು. ಇರುವೆನ ಸರ್ವರ ಹೃದಯದಲ್ಲಿ ಮರೆವು ನೆನಪು ಜ್ಞಾನಗಳು ನನ್ನಿಂದ ವೇದಗಳ ಅರಿತವ ವೇದಗಳಿಂದ ಅರಿತುಕೊಳ್ಳಬೇಕಾದವನಾನು ವೇದಾಂತ ಬರೆದವನು ನಾನು. ಇಬ್ಬರು ಪುರುಷರು ಈ ಜಗದಲ್ಲಿ ಒಬ್ಬ ನಾಶವಾಗುವ ಸರ್ವಭೂತ ಇನ್ನೊಬ್ಬ ನಾಶವಾಗದ ಪ್ರಕೃತಿ. ಇರುವನು ಬೇರೊಬ್ಬ ಪರಮಾತ್ಮನೆಂದು ಕರೆಯಲಾದ ಉತ್ತಮ ಪುರುಷನು ಮೂರು ಲೋಕಗಳ ಪ್ರವೇಶಿಸಿ ಎಲ್ಲರನ್ನೂ ಸಂರಕ್ಷಿಸುವ ಆ ಈಶ್ವರ ಅವಿನಾಶಿ. ಕ್ಷರಾಕ್ಷರ ವಸ್ತುಗಳಿಗೆ ಅತೀತನಾದ ನನಗೆ ಪುರುಷೋತ್ತಮನೆಂದು ಹೆಸರು ಲೋಕದಲ್ಲಿ ವೇದದಲ್ಲಿ. ಈ ಬಗೆ ಹೇಳಲಾದ ನನ್ನನ್ನು ಸಂದೇಹವಿಲ್ಲದೆ ಪುರುಷೋತ್ತಮನೆಂದು ತಿಳಿದವನು ಜ್ಞಾನಿಯು. ಹೇ ಭಾರತ, ಅವನು ನನ್ನಲ್ಲಿ ಮನಸ್ಸಿಟ್ಟು ಸಂಪೂರ್ಣವಾಗಿ ನನ್ನನ್ನು ಭಜಿಸುವನು. ಅತ್ಯಂತ ರಹಸ್ಯವಾದ ಶಾಸ್ತ್ರವನ್ನು ಹೇಳಿರುವೆನು,
ಹಾಗೂ ಜ್ಞಾನಿಯಾಗುವನು. ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡವನು. ಶ್ರೀ ಭಗವದ್ಗೀತೆಯ 15ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. ಭಗವಂತ ಹೇಳಿದನು, ಜ್ಞಾನಯೋಗ ಸಾಧನೆ ನಿರ್ಭಯತ್ವ ನಿರ್ಮಲ ಚಿತ್ತ ಇಂದ್ರಿಯ ನಿಗ್ರಹ ದಾನ ಯಜ್ಞಾಚರಣೆ ವೇದಾಧ್ಯಯನ ತಪಾ ಸರಳ ವರ್ತನೆ ಶಾಂತಿ ಅಕ್ರೋಧ ಅಹಿಂಸಾ ಲಜ್ಜೆ ಮೃದು ಸ್ವಭಾವ ಭೂತದಯೆ ತ್ಯಾಗ ಸತ್ಯ ಲಂಪಟತನವಿಲ್ಲದಿರುವುದು ಚಾಡಿ ಹೇಳದಿರುವುದು ಚಾಪಲ್ಯವಿಲ್ಲದಿರುವುದು ತೇಜಸ್ಸು ಕ್ಷಮ ಧೈರ್ಯ ಶುಚಿ ನಿರಭಿಮಾನ ದ್ರೋಹವಿಲ್ಲದಿರುವುದು ಅರ್ಜುನ ಈ ದೈವೀ ಗುಣಗಳು ಪುಣ್ಯ ಮಾಡಿ ಹುಟ್ಟಿದವರ ಲಕ್ಷಣಗಳು ಅಜ್ಞಾನ ಅಹಂಕಾರ ಆಡಂಬರ ದರ್ಪ ಕ್ರೋಧ ಕಠೋರವಾದ ಮಾತು ಅರ್ಜುನ ಈ ಅಸುರಿ ಗುಣಗಳು ಪಾಪ ಮಾಡಿ ಹುಟ್ಟಿದವರ ಲಕ್ಷಣಗಳು ದೈವೀ ಗುಣಗಳು ಮೋಕ್ಷದಾಯಕ ಬಂಧಿಸುವವು ಅಸುರಿ ಗುಣಗಳು ದೈವೀ ಗುಣಗಳುಳ್ಳವನಾಗಿ ಹುಟ್ಟಿರುವೆ ನೀನು ದುಃಖಿಸಬೇಡ ಹೇ ಪಾಂಡವ ಈ ಲೋಕದಲ್ಲಿ ಸೃಷ್ಟಿಯಾದ ಜೀವಿಗಳಲ್ಲಿ ದೈವಿ ಅಸುರಿ ಎಂಬ ಎರಡು ವಿಧಗಳು ಹೇಳಿದನು ಮೊದಲು ದೈವಿ ಗುಣವ ವಿಸ್ತರದಲ್ಲಿ ಕೇಳೀಗ ಅಸುರಿ ವರ್ಗದ ವಿವರ ಹರಿಯರು ಅಸುರಿ ಜನರು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕೆಂಬುದನ್ನು ಹರಿಯರು ಅಸುರಿ ಜನರು ಆಚಾರ ಸತ್ಯಸಂಧತೆ ಹೊರಒಳ ಶುಚಿತ್ವಗಳನ್ನು ಅರ್ಜುನ ಹೇಳುವರು ಅವರು ಈಶ್ವರನಿಲ್ಲದ ಆಧಾರವಿಲ್ಲದ ಸತ್ಯವಲ್ಲದ ಈ ಜಗವು ಉತ್ಪತ್ತಿಯಾಗಿ ಹದು ಸ್ತ್ರೀ ಪುರುಷರ ಸ್ವಚ್ಛಂದ ಕಾಮದಿಂದ ಎಂದು ಇದುವೇ ದಿಟವೆಂದು ನಂಬಿ ಅಲ್ಪಬುದ್ಧಿಯ ಅಧಮರು ಅರ್ಜುನ ನಿರ್ದಯ ಕರ್ಮಗಳನ್ನು ಮಾಡಿ ಕಾರಣರಾಗುವರು ಜಗದ ನಾಶಕ್ಕೆ ಪೂರೈಸಲಾಗದ ಕಾಮ ದಂಭ ದುರಭಿಮಾನ ಮದಗಳಿಂದ ಮೈಮರೆತು ಅರಿವಿಲ್ಲದವರು ಅಶಾಶ್ವತ ಸಿದ್ಧಾಂತಗಳಿಗೆ ಆಕರ್ಷಿತರಾಗಿ ಭ್ರಷ್ಟ ಆಚರಣೆಗಳಲ್ಲಿ ತೊಡಗುವರು ಮರಣ ಪರ್ಯಂತ ಅಸಂಖ್ಯಾತ ಚಿಂತನೆಗಳಲ್ಲಿ ದಾಸರಾಗಿ ಅವರು ನಿರತರಾಗುವರು ವಿಷಯ ಭೋಗಗಳಲ್ಲಿ ಅದುವೇ ಆನಂದವೆಂದುಕೊಂಡು ಆಶೆ ಎಂಬ ನೂರಾರು ಪಾಶಗಳಿಂದ ಬಂಧಿತರಾಗಿ ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ವಿಷಯ ಭೋಗಗಳ ಪೂರೈಕೆಗಾಗಿ ಅನ್ಯಾಯವಾಗಿ ಧನ ಸಂಗ್ರಹಿಸುವರು ಧನಂಜಯ ಹೀಗೆ ಯೋಚಿಸುವನು ಅಸುರಿ ವರ್ಗದವನು ಇದನ್ನು ಈ ದಿನ ಪಡೆದೆ ಈಗ ನನ್ನ ಮನೋರಥ ಈಡೇರಿತು ಮುಂದೆ ನನ್ನ ಆಸ್ತಿಯನ್ನು
ವೃದ್ಧಿಸುವೆನು. ನಾನು ಆ ಶತ್ರುವನು ಕೊಂದೆನು, ಬೇರೆ ಶತ್ರುಗಳನ್ನು ಕೊಲ್ಲುವೆನು. ನಾನೇ ಪ್ರಭು, ನಾನೇ ಭೋಗಿ, ನಾನೇ ಬಲಶಾಲಿ, ನಾನೇ ಸುಖಿ ಪುರುಷ. ನಾನು ಉತ್ತಮ ಕುಲದಲ್ಲಿ ಹುಟ್ಟಿದವನು, ನಾನು ಶ್ರೀಮಂತನು. ನನಗೆ ಸಮಾನರಿಲ್ಲ, ದಾನಯಜ್ಞಗಳ ಮಾಡುವೆ, ಮೋದವ ಮಾಡುವೆ. ಬಗೆ ಬಗೆಯ ಚಿತ್ತ ಭ್ರಮೆಗಳಲ್ಲಿ ಸಿಲುಕಿ ದೈವರು ಭೋಗಾಸಕ್ತರಾಗಿ ಘೋರ ನರಕದಲ್ಲಿ ಬೀಳುವರು. ಧನ ದುರಭಿಮಾನ ಮದಗಳಿಂದ ಮೈಮರೆತು ತಾವು ಶ್ರೇಷ್ಠರು ಎಂದು ತಿಳಿದು ಯಜ್ಞಗಳನ್ನು ಮಾಡುವರು. ನಿಯಮಗಳನ್ನು ಆಚರಿಸದೆ ಕೇವಲ ಪ್ರದರ್ಶನಕ್ಕಾಗಿ ಕಾಮ ಕ್ರೋಧ ಅಹಂಕಾರ ಬಲ ದರ್ಪಯುಕ್ತರಾದ ಪರನಿಂದಕರಾದ ಇವರು ತಮ್ಮ ಹಾಗೂ ಪರರ ದೇಹದಲ್ಲಿರುವ ನನ್ನನ್ನು ದೂಷಿಸುವರು. ನನ್ನನ್ನು ದ್ವೇಷಿಸುವ ಕ್ರೂರ ನರಾಧಮ ಪಾಪಕರ್ಮ ಮಾಡುವ ಅವರನು ನಾನು ಪದೇ ಪದೇ ಈ ಪ್ರಪಂಚದಲ್ಲಿ ನೀಚ ಜನ್ಮಕ್ಕೆ ತಳ್ಳುವೆನು. ಪುನಃ ಪುನಃ ಮೂಢರು ಅಸುರಿ ಜನ್ಮಗಳನ್ನು ತಾಳಿ ಕೌಂತೇಯ ನನ್ನನ್ನು ಪಡೆಯಲಾರದೆ ಇನ್ನೂ ನೀಚಗತಿಯನ್ನು ಹೊಂದಿ ನರಕವ ಸೇರುವರು. ಕಾಮ ಕ್ರೋಧ ಲೋಭಗಳನ್ನು ತ್ಯಜಿಸಬೇಕು ಕೌಂತೇಯ, ಈ ಮೂರು ನರನನ್ನು ನಾಶ ಮಾಡುವ ನರಕದ ದ್ವಾರಗಳು. ಮೇಲೆ ಹೇಳಿದ ಮೂರು ನರಕದ ದ್ವಾರಗಳಿಂದ ಮುಕ್ತನಾದವನು ಎಲೈ ಅರ್ಜುನ ಪರಮಗತಿಯನು ಪಡೆಯಲು ದುಡಿಯುವನು. ಯಾರು ವಿಧಿಗಳನ್ನು ತ್ಯಜಿಸಿ ಮನಕ್ಕೆ ತೋಚಿದಂತೆ ವರ್ತಿಸುವರು ಪರಿಪೂರ್ಣತೆಯನು ಪರಮಗತಿಯನು ಸುಖಗಳನ್ನು ಪಡೆಯುವುದಿಲ್ಲ. ಮಾಡಬೇಕಾದುದು ಯಾವುದು, ಬಿಡಬೇಕಾದುದು ಯಾವುದು ಎಂಬುದಕ್ಕೆ ಶಾಸ್ತ್ರಗಳೇ ಪ್ರಮಾಣ. ಮಾಡಬೇಕು ಕರ್ಮಗಳನ್ನು ಈ ಜಗದಲ್ಲಿ ಶಾಸ್ತ್ರಗಳನ್ನು ಅನುಸರಿಸಿ. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 16ನೇ ಅಧ್ಯಾಯ ಮುಗಿಯಿತು. ಭಗವದ್ಗೀತೆಯ 17ನೇ ಅಧ್ಯಾಯ ಶುದ್ಧಾತ್ರಯ ವಿಭಾಗ ಯೋಗ. ಅರ್ಜುನ ಕೇಳಿದನು, ತ್ಯಜಿಸಿ ಶಾಸ್ತ್ರವಿಧಿಗಳನ್ನು ಶ್ರದ್ಧೆಯಿಂದ ಪೂಜಿಸುವವರ ಸ್ಥಿತಿಯೇನು? ರಾಜಸವೋ ಸಾತ್ವಿಕವೋ ತಾಮಸವೋ ಹೇ ಕೃಷ್ಣ? ಭಗವಂತ ಹೇಳಿದನು, ತ್ರಿವಿಧ ಶ್ರದ್ಧೆಗಳು ಹುಟ್ಟಿದವು ಮಾನವನ ಸ್ವಭಾವದಿಂದ. ಅವುಗಳು ಸಾತ್ವಿಕ ರಾಜಸ ತಾಮಸ. ನಾ ಹೇಳುವುದನ್ನು ಕೇಳು. ಮನಸ್ಸಿಗೆ ಅನುಗುಣವಾಗಿರುವುದು ಮಾನವನ ಶ್ರದ್ಧೆಯು. ಮಾನವನು ಅವನ ಶ್ರದ್ಧೆಯ ಸ್ವರೂಪ. ಹೇ ಅರ್ಜುನ, ಸಾತ್ವಿಕರು ಪೂಜಿಸುವರು ದೇವತೆಗಳನ್ನು, ರಾಜಸಿಗಳು ಯಕ್ಷ ರಾಕ್ಷಸರನ್ನು,
ಗುಣಗಳನ್ನು ತಾಮಸಿ ಮನುಷ್ಯರು ಪೂಜಿಸುವರು. ಯಾರು ಡಂಭ ಅಹಂಕಾರ ಕಾಮಾರಾಗ ಬಲಗಳ ಯುಕ್ತರಾಗಿ ಘೋರಶಾಸ್ತ್ರ ಸಮ್ಮತವಲ್ಲದ ತಪಗಳನ್ನು ಆಚರಿಸಿ ಶರೀರದಲ್ಲಿರುವ ಇಂದ್ರಿಯಗಳನ್ನು ನಿರ್ಬಲಗೊಳಿಸಿ ಹಾಗೂ ಶರೀರದಲ್ಲಿರುವ ನನ್ನನ್ನು ಹಿಂಸಿಸುವರು. ಅವರು ಆಸೂರಿ ಸ್ವಭಾವದವರು. ಮೂರು ವಿಧಗಳು ಎಲ್ಲರಿಗೂ ಪ್ರಿಯವಾದ ಆಹಾರದಲ್ಲಿ ಹಾಗೆ ಮೂರು ವಿಧಗಳು ಯಜ್ಞ ತಪಸ್ಸು ದಾನಗಳಲ್ಲಿ. ಆ ಭೇದಗಳನ್ನು ಕೇಳು. ಆರೋಗ್ಯ ಆಯಸ್ಸು ಬುದ್ಧಿ ಬಲ ಸುಖ ಪ್ರೀತಿಗಳ ವೃದ್ಧಿಸುವ ಹೃದಯಕ್ಕೆ ಒಗ್ಗುವ ಸ್ಥಿರವಾಗಿರುವ ರಸಜಿಡ್ಡುಗಳುಳ್ಳ ಆಹಾರ ಸಾತ್ವಿಕರಿಗೆ ಪ್ರೀತಿ ತರುವವು. ಅತಿ ಖಾರ ಕಹಿ ಹುಳಿ ಉಪ್ಪು ಬಿಸಿ ಒಣಗಿದ ಹುರಿದ ದಾಹಕಾರಕ ಆಹಾರಗಳು ಪ್ರೀತಿ ತರುವವು. ರಾಜಸರಿಗೆ ಇವು ದುಃಖ ಚಿಂತೆ ರೋಗಗಳನ್ನು ತರುವವು. ಅಪಕ್ವವಾದ ರುಚಿಯಿಲ್ಲದ ವಾಸನೆಯುಳ್ಳ ಹಳಸಿದ ತಿಂದುಳಿದ ಅಪವಿತ್ರವಾದ ಆಹಾರಗಳು ತಾಮಸರಿಗೆ ಪ್ರಿಯವಾದವು. ಮಾಡಲೇಬೇಕಾದ ಫಲಾಪೇಕ್ಷೆಯಿಲ್ಲದೆ ಶಾಸ್ತ್ರವಿಧಿ ಪ್ರಕಾರ ಮಾಡಿದ ಯಜ್ಞವು ಸಾತ್ವಿಕವೆಂದು ತಿಳಿ. ಅರ್ಜುನ ಕೇವಲ ಪ್ರದರ್ಶನಕ್ಕಾಗಿ ಅಥವಾ ಫಲಾಪೇಕ್ಷೆಯಿಂದ ಯಜ್ಞವ ಮಾಡಿದರೆ ಅದು ರಾಜಸವೆಂದು ತಿಳಿ. ವಿಧಿಗಳ ಪಾಲಿಸದೆ ಅನ್ನದಾನ ದಕ್ಷಿಣೆ ಮಂತ್ರಗಳಿಲ್ಲದ ಶ್ರದ್ಧೆಯಿಲ್ಲದೆ ಮಾಡಿದ ಯಜ್ಞವು ತಾಮಸವೆಂದು ತಿಳಿ. ದೇವದಿಗ್ವಜ ಜ್ಞಾನಿ ಗುರುಗಳ ಪೂಜೆ ಶುಚಿತ್ವ ಸರಳತೆ ಅಹಿಂಸಾ ಬ್ರಹ್ಮಚರ್ಯ ಇವುಗಳನ್ನು ಶಾರೀರಿಕ ತಪಸ್ಸು ಎಂದು ಹೇಳಲಾಗಿದೆ. ಉದ್ವೇಗಗೊಳಿಸದ ಸತ್ಯಪ್ರಿಯ ಹಿತಕರವಾದ ಮಾತುಗಳು ವೇದಶಾಸ್ತ್ರಗಳ ಅಧ್ಯಯನ ವಾಕು ತಪಸ್ಸು ಎಂದು ಹೇಳಲಾಗಿದೆ. ಮನಸ್ಸಿನ ಪ್ರಸನ್ನತೆ ಶಾಂತ ಸ್ವಭಾವ ಪವಿತ್ರ ಭಾವನೆ ಮೌನ ಮನೋನಿಗ್ರಹ ಇವುಗಳನ್ನು ಮಾನಸಿಕ ತಪಸ್ಸು ಎಂದು ಹೇಳಲಾಗಿದೆ. ಫಲದಾಸೆಯಿಲ್ಲದೆ ಪರಮ ಶ್ರದ್ಧೆಯಿಂದ ನಿಷ್ಕಾಮ ಪುರುಷರು ಆಚರಿಸುವ ಮೇಲೆ ಹೇಳಿದ ಮೂರು ತಪಸ್ಸುಗಳು ಸಾತ್ವಿಕ ಎಂದು ಹೇಳುತ್ತಾರೆ. ಪೂಜೆ ಮಾನ ಸತ್ಕಾರಗಳ ಬಯಸಿ ಪ್ರದರ್ಶನಕ್ಕಾಗಿ ಮಾಡಿದ ತಪಸ್ಸು ರಾಜಸಿಕವೆನ್ನುವರು. ಇದರ ಫಲಗಳು ವಿರಳ ಅನಿಶ್ಚಿತ. ಅರ್ಜುನ ಮೂಢರು ಹಠದಿಂದ ತಮಗೆ ತೊಂದರೆ ಮಾಡಿಕೊಂಡು ಇತರರಿಗೆ ಕೇಡು ಮಾಡಲು ಮಾಡಿದ ತಪಸ್ಸು ತಾಮಸ ಎನ್ನುವರು. ಸತ್ಪಾತ್ರನಿಗೆ ಕರ್ತವ್ಯ ಭಾವನೆಯಲ್ಲಿ ಯೋಗ್ಯ ಸಮಯ ಸ್ಥಳಗಳಲ್ಲಿ ಪ್ರತಿಫಲ ಆಶಿಸದೆ ಮಾಡಿದ ದಾನವನು ಸಾತ್ವಿಕವೆಂದು ತಿಳಿ. ಮನಸ್ಸಿಲ್ಲದೆ ಪ್ರತಿಫಲ ಅಥವಾ ಫಲಗಳ ಆಸೆಯಿಂದ ದಾನವ ಮಾಡಿದರೆ
ಅದು ರಾಜಸಿಕವೆಂದು ಹೇಳುವರು. ಸತ್ಕರಿಸದೆ ತಿರಸ್ಕಾರ ಭಾವದಲ್ಲಿ ಅಪಾತ್ರರಿಗೆ ಅಯೋಗ್ಯ ಸಮಯ ಸ್ಥಳಗಳಲ್ಲಿ ಇತ್ತ ದಾನವು ತಾಮಸವೆಂದು ಹೇಳುವರು. ಓ ಕೌಂತೇಯ ಪರಬ್ರಹ್ಮನ ಗುರುತಿಸುವರು. ಓಂ ತತ್ಸತ್ ಎಂಬ ಮೂರು ಹೆಸರುಗಳಿಂದಲೂ ಸರಿಪಡಿಸಿದರು ಪೂರ್ವದಲ್ಲಿ ಬ್ರಹ್ಮಣ ವೇದ ಯಜ್ಞಗಳನ್ನು ಅವುಗಳ ಉಚ್ಚರಿಸಿ. ಆದುದರಿಂದ ಶಾಸ್ತ್ರ ಸಮ್ಮತವಾದ ಯಜ್ಞದಾನ ತಪಗಳ ಆಚರಣೆಯನ್ನು ಆಧ್ಯಾತ್ಮವಾದಿಗಳು ಆರಂಭಿಸುವರು. ಓಂ ಎಂಬ ಉಚ್ಚಾರಣೆಯಿಂದ ಪರಬ್ರಹ್ಮನ ತತ್ ಎನ್ನುವ ನಾಮವ ಉಚ್ಚರಿಸುತ್ತಾ ಆಚರಿಸುವರು. ಪರಮಗತಿ ಬಯಸುವವರು ಯಜ್ಞದಾನ ತಪಗಳನ್ನು ಫಲದಾಸೆಯಿಲ್ಲದೆ ಪರಬ್ರಹ್ಮನ ಸತ್ನಾಮವು ಶಾಶ್ವತ ಹಾಗೂ ಒಳ್ಳೆಯದನ್ನು ಸೂಚಿಸುವುದು. ಅರಿತುಕೋ ಅರ್ಜುನ, ಇದು ಶುಭ ಕಾರ್ಯಗಳನ್ನು ಸೂಚಿಸುವುದು. ಯಜ್ಞದಾನ ತಪಸ್ಸುಗಳಲ್ಲಿರುವ ಒಳ್ಳೆಯ ಭಾವ ಸತ್. ಅರ್ಜುನ, ಆ ಪರಮಾತ್ಮನಿಗಾಗಿ ಮಾಡಿದ ಕರ್ಮವೂ ಸತ್. ಶ್ರದ್ಧೆಯಿಲ್ಲದೆ ಮಾಡಿದ ಯಜ್ಞದಾನ ತಪಸ್ಸುಗಳು ಅಸತ್. ಇದಕ್ಕೆ ಇಹ ಪರಗಳೆರಡರಲ್ಲಿಯೂ ಫಲಗಳಿಲ್ಲ ಪಾರ್ಥ. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 17ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 18ನೇ ಅಧ್ಯಾಯ ಮೋಕ್ಷ ಸಂನ್ಯಾಸ ಯೋಗ. ಅರ್ಜುನ ಕೇಳಿದನು, ಯಲೈಕೇಶಿಯ ಸಂಹಾರಕ ಮಹಾಬಾಹು ಋಷಿಕೇಶನೇ, ತಿಳಿ ಹೇಳು ಎನಗೆ ಸಂನ್ಯಾಸ ತ್ಯಾಗಗಳಲ್ಲಿರುವ ಭೇದವ. ಭಗವಂತ ಹೇಳಿದನು, ಕಾಮ್ಯ ಕರ್ಮಗಳನ್ನು ಬಿಡುವುದನು ಸಂನ್ಯಾಸವೆನ್ನುವರು ಕವಿಗಳು. ಕರ್ಮಫಲಗಳನ್ನು ಬಯಸದಿರುವುದನು ತ್ಯಾಗವೆನ್ನುವರು ಜ್ಞಾನಿಗಳು. ತ್ಯಜಿಸಬೇಕು ದೋಷಯುಕ್ತ ಕರ್ಮಗಳನ್ನು ಎಂದು ಹೇಳುವರು ಕೆಲ ವಿದ್ವಾಂಸರು. ಯಜ್ಞದಾನ ತಪಗಳನ್ನು ತ್ಯಜಿಸಬಾರದೆಂದು ಹೇಳುವರು ಇನ್ನೂ ಕೆಲವರು. ಪುರುಷ ಶ್ರೇಷ್ಠ ಭರತನೇ, ತ್ಯಾಗದ ವಿಷಯದಲ್ಲಿ ನನ್ನ ನಿರ್ಧಾರ ಕೇಳು. ಮೂರು ಪ್ರಕಾರಗಳಿವೆ ತ್ಯಾಗದಲ್ಲಿ ಎಂದು ಹೇಳಲಾಗಿದೆ. ಯಜ್ಞದಾನ ತಪಗಳನ್ನು ಬಿಡಬಾರದು, ಮಾಡಲೇಬೇಕಾದ ಕರ್ತವ್ಯಗಳವು. ಯಜ್ಞದಾನ ತಪಗಳು ಪಾವನಗೊಳಿಸುವವು ಪಂಡಿತರನು. ಆದರೆ ಯಜ್ಞದಾನ ತಪಗಳನ್ನು ಫಲಗಳ ಆಸೆಯಿಲ್ಲದೆ ಮಾಡಬೇಕು. ಇದು ಅರ್ಜುನ ನನ್ನ ನಿಶ್ಚಿತವಾದ ಸದಭಿಪ್ರಾಯ. ಭ್ರಾಂತಿಗೊಳಪಟ್ಟು ತ್ಯಜಿಸಕೂಡದು ನಿಯತ ಕರ್ಮಗಳನ್ನು. ಅಂತಹ ತ್ಯಾಗವನ್ನು ತಾಮಸ ತ್ಯಾಗವೆನ್ನುವರು. ಅರ್ಜುನ, ದುಃಖಕರವೋ ಶರೀರಕ್ಕೆ ಕಷ್ಟದಾಯಕವೋ ಎಂದು ತ್ಯಜಿಸಿದ ಕರ್ಮವು ರಾಜಸಿಕ. ಅಂತಹ ತ್ಯಾಗಕ್ಕೆ ಫಲಗಳಿಲ್ಲ. ಆಚರಿಸಿ ನಿಯತ ಕರ್ಮಗಳನ್ನು ಕರ್ತವ್ಯಗಳೆಂದು
ಆಚರಿಸಿದವನೆಂಬ ಅಹಂಭಾವ ಕರ್ಮಫಲಗಳ ತ್ಯಾಗವೇ ಸಾತ್ವಿಕ ತ್ಯಾಗ. ಆಸಕ್ತಿ ತೋರನು ಶುಭ ಕರ್ಮಗಳಲ್ಲಿ, ದ್ವೇಷಿಸನು ಅಶುಭ ಕರ್ಮಗಳನ್ನು. ಈ ಸಾತ್ವಿಕ ತ್ಯಾಗಿಯು ಮೇಧಾವಿಯು ಸಂಶಯರಹಿತನೂ ಅವನು. ಶರೀರಧಾರಿ ಮಾನವರಿಂದ ಸಂಪೂರ್ಣವಾಗಿ ಕರ್ಮಗಳನ್ನು ಬಿಡಲು ಸಾಧ್ಯವಿಲ್ಲ. ಯಾರು ಕರ್ಮಫಲಗಳನ್ನು ತ್ಯಜಿಸುವರೋ ಅವರನ್ನು ತ್ಯಾಗಿ ಎನ್ನುವರು. ಕರ್ಮಫಲ ಬಿಡದವನಿಗೆ ಮರಣಾನಂತರ ಪ್ರಿಯ ಅಪ್ರಿಯ ಮಿಶ್ರ ಮೂರು ಫಲಗಳು. ಕರ್ಮಫಲವ ಬಿಟ್ಟು ಬಿಟ್ಟ ಸಂನ್ಯಾಸಿಗೆ ಯಾವ ಫಲಗಳಿಲ್ಲ. ಕಾರಣಗಳು ಐದು ಸಾಂಖ್ಯಾಶಾಸ್ತ್ರದಲ್ಲಿ ಕರ್ಮ ಸಿದ್ಧಿಗಾಗಿ ಅರಿತುಕೋ ಅವುಗಳನ್ನು ನನ್ನಿಂದ ಹೇ ಮಹಾಬಾಹು. ದೇಹ ಕರ್ತ ಇಂದ್ರಿಯಗಳು ದೈಹಿಕ ಚಟುವಟಿಕೆಗಳು ಮಹಾಬಾಹು ಇವುಗಳಲ್ಲದೆ ದೈವಾಯ್ತನೇ ಕಾರಣ. ಶರೀರ ಮಾತು ಮನಸ್ಸುಗಳಿಂದ ಶಾಸ್ತ್ರಸಮ್ಮತ ಅಸಮ್ಮತ ಕರ್ಮಗಳನ್ನು ನರನು ಆರಂಭಿಸುವುದಕ್ಕೆ ಇವೇ ಐದು ಕಾರಣಗಳು. ನಿಜ ಸ್ಥಿತಿ ಹೀಗಿರಲು ಆತ್ಮವೊಂದೇ ಕರ್ತೃವೆಂದು ತಿಳಿದವನು ಅರ್ಜುನವನು ಅಜ್ಞಾನಿ ಯಥಾರ್ಥವ ಅರಿಯದವನು. ಯಾವನು ನಿರಹಂಕಾರಿಯೋ ಯಾವನ ಬುದ್ಧಿಲಿಪ್ತವಾಗಿಲ್ಲವೋ ಅವನು ಲೋಕವೆಲ್ಲವನು ಕೊಂದರೂ ಕೊಂದವನು ಅವನಲ್ಲ ಪಾಪಲೇಪನವಿಲ್ಲ. ಮೂರು ವಿಧದ ಕರ್ಮ ಪ್ರೇರಕಗಳು ಜ್ಞಾನ ಜ್ಞಾತ ಜ್ಞೇಯ ಕರಣ ಕ್ರಿಯೆ ಕರ್ತೃ ಇವು ಮೂರು ಕರ್ಮ ಸಂಗ್ರಹಗಳು. ತ್ರಿವಿಧಗಳು ಜ್ಞಾನ ಕರ್ಮ ಕರ್ತೃಗಳಲ್ಲಿ ಗುಣಾನುಸಾರವಾಗಿ ಆ ವಿಧಗಳನ್ನು ಗುಣಶಾಸ್ತ್ರಗಳಲ್ಲಿ ಹೇಳಿದ ಹಾಗೆ ಹೇಳುವೆನು ಕೇಳು. ಬೇರೆ ಬೇರೆ ಜೀವಿಗಳಲ್ಲಿ ಇರುವ ಅಭಿನ್ನ ಅವಿನಾಶಿಯಾದ ಆತ್ಮವು ಒಂದೇ ಎಂದು ಅರಿತ ಜ್ಞಾನವು ಸಾತ್ವಿಕ ಜ್ಞಾನವೆಂದು ತಿಳಿಯಬೇಕು. ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಆತ್ಮಗಳು ಇರುವವು ಎಂದು ಅರಿತ ಜ್ಞಾನವು ರಾಜಸಿಕ ಜ್ಞಾನವೆಂದು ತಿಳಿಯಬೇಕು. ಯಾವ ಜ್ಞಾನವು ಬೇರೆಲ್ಲ ನಿರ್ಲಕ್ಷಿಸಿ ದೇಹವೇ ಸರ್ವಸ್ವವೆಂದು ತಿಳಿಯುವುದೋ ಯಾವುದು ತುಚ್ಚ ಹಾಗೂ ಅತಾತ್ವಿಕವೋ ಅದು ತಾಮಸ ಜ್ಞಾನ. ಮಾಡಿದವನು ನಾನಲ್ಲ ಎಂಬ ಭಾವನೆಯಿಂದ ರಾಗದ್ವೇಷ ಫಲದಾಸೆಗಳಿಲ್ಲದೆ ಮಾಡಿದ ನಿಯತ ಕರ್ಮ ಸಾತ್ವಿಕ ಕರ್ಮವೆಂದು ತಿಳಿ. ಮಾಡಿದವನು ನಾನೆಂಬ ಅಹಂಕಾರಿ ಫಲಗಳ ಬಯಸಿದ ಭೋಗಿ ಮಾಡಿದ ಶ್ರಮದಾಯಕ ಕರ್ಮವು ರಾಜಸಿಕ ಕರ್ಮವೆಂದು ತಿಳಿ. ಹಾನಿ ಹಿಂಸೆ ಸಾಮರ್ಥ್ಯ ಪರಿಣಾಮಗಳ ಆಲೋಚಿಸದೆ ಅಜ್ಞಾನದಿಂದ ಆರಂಭಿಸಿದ ಕರ್ಮ ತಾಮಸ ಕರ್ಮವೆಂದು ತಿಳಿ. ಧೈರ್ಯವಂತ ಸಂಗಮುಕ್ತ ನಿರಹಂಕಾರಿ ಮತ್ತು ಉತ್ಸಾಹವುಳ್ಳವನು ಜಯಾಪಜಯ ಸಂತೋಷ ದುಃಖಗಳಿಂದ ವಿಚಲಿತನಾಗದವನು ಸಾತ್ವಿಕ ಕರ್ತೃ.
ಆಸಕ್ತನು, ಫಲದಾಸೆವುಳ್ಳವನು, ಲೋಭಿ, ಹಿಂಸೆ ಸ್ವಭಾವದವನು, ಅಶುಚಿಯು, ಸುಖ ದುಃಖಗಳಿಗೆ ಸ್ಪಂದಿಸುವವನು, ರಾಜಸಿಕ ಕರ್ತೃ, ಅಸಂಕೃತನು, ಅಯೋಗ್ಯನು, ಆಲಸಿ, ಅಹಂಕಾರಿ, ಹಠಮಾರಿ, ಮೋಸಗಾರನು, ಅಳುಬುರಕನು, ತಡವಾಗಿ ಕೆಲಸ ಮಾಡುವವನು, ತಾಮಸ ಕರ್ತೃ, ಬುದ್ಧಿ ಹಾಗೂ ಧೃತಿಗಳಲ್ಲಿ ಗುಣಾನುಸಾರವಾಗಿ ಮೂರು ವಿಧಗಳು, ಭೇದಗಳನ್ನು ಬೇರೆ ಬೇರೆಯಾಗಿ ನಿಶೇಷವಾಗಿ ಹೇಳುವೆನು, ಕೇಳುಗುಡಾಕೇಶಿ. ಬುದ್ಧಿಯ ಪ್ರವೃತ್ತಿ ನಿವೃತ್ತಿ, ಕಾರ್ಯ ಕಾರ್ಯ, ಭಯ ಭಯ, ಬಂಧನ ಮೋಕ್ಷ ವಿಷಯಗಳ ತಿಳಿದಾಗ ಅದು ಸಾತ್ವಿಕ ಬುದ್ಧಿ. ಧರ್ಮ ಧರ್ಮ, ಕಾರ್ಯ ಕಾರ್ಯಗಳ ವ್ಯತ್ಯಾಸಗಳ ತಿಳಿಯದ ಮತಿಯು ರಾಜಸಿಕವೆಂದು ಹೇಳಲ್ಪಡುತ್ತದೆ. ತಮೋಗುಣ ಪ್ರಭಾವದಲ್ಲಿ ಅಧರ್ಮವೇ ಧರ್ಮವೆಂದು ತಿಳಿಯುವ, ಸಮಸ್ತಕ್ಕೂ ವಿಪರೀತ ಅರ್ಥ ಮಾಡುವ ಬುದ್ಧಿ ತಾಮಸ ಬುದ್ಧಿ. ಇಂದ್ರಿಯ ಕ್ರಿಯೆ ಮನಸ್ಸು ಪ್ರಾಣಗಳನ್ನು ಯೋಗಾಭ್ಯಾಸದಿಂದ ಅಧೀನದಲ್ಲಿಟ್ಟ ದೋಷರಹಿತ ದೃಢತೆಯು ಸಾತ್ವಿಕ ಧೃತಿ. ಫಲಗಳನ್ನು ಬಯಸಿ ಧರ್ಮಾರ್ಥ ಕಾಮಗಳನ್ನು ಬಲವಾಗಿ ಸಮರ್ಥಿಸುವ ದೃಢತೆ ರಾಜಸಿಕ ಧೃತಿ. ವಿಷಾದ ನಿದ್ರೆ ಶೋಕ ಮದ ಭಯಗಳನ್ನು ಬಿಡನೆಂಬ ದೋಷ ಬುದ್ಧಿ ಉಳ್ಳವನ ದೃಢತೆ ತಾಮಸ ಧೃತಿ. ಪಾರ್ಥ ನನ್ನಿಂದ ಕೇಳು ಸುಖದ ಮೂರು ವಿಧಗಳನ್ನು, ಸತತ ಅಭ್ಯಾಸದಿಂದ ಯಾವುದು ಸುಖ ಕೊಡುವುದು ದುಃಖ ಕಳೆಯುವುದು. ಮೊದಲು ವಿಷವಾಗಿ ಕಂಡರು ಪರಿಣಾಮದಲ್ಲಿ ಅಮೃತವಾಗಿರುವ ಬುದ್ಧಿವಂತಿಕೆಯಿಂದ ಜನಿಸಿದ ಸುಖ ಸಾತ್ವಿಕ ಸುಖ. ಭರತ ಶ್ರೇಷ್ಠನೇ ವಿಷಯ ಇಂದ್ರಿಯಗಳ ಸಂಯೋಗದಿಂದ ಜನಿಸಿ ಆರಂಭದಲ್ಲಿ ಅಮೃತದಂತೆ ಕಂಡರು ಕೊನೆಯಲ್ಲಿ ಕಹಿಯಾಗುವ ಸುಖ ರಾಜಸಿಕ. ಮೊದಲು ಮೋಹಕವಾಗಿ ಕಂಡು ಪರಿಣಾಮದಲ್ಲೂ ಮೋಹಕವಾಗುವ ನಿದ್ರೆ ಆಲಸ್ಯ ಪ್ರಮಾದಗಳಿಂದ ಜನ್ಮ ತಾಳಿದ ಸುಖ ತಾಮಸ. ಪೃಥ್ವಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಹಾಗೂ ದೇವತೆಗಳಲ್ಲಾಗಲಿ ಪಾರ್ಥ ಈ ಮೂರು ಗುಣಗಳಿಂದ ಮುಕ್ತರಾದವರು ಯಾರೂ ಇಲ್ಲ. ದ್ವಿಜ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರ ಕರ್ಮಗಳನ್ನು ಅರ್ಜುನ ಅವರು ಜನ್ಮದಿಂದ ಬಂದ ಗುಣಾನುಸಾರವಾಗಿ ವಿಭಾಗಿಸಲಾಗಿದೆ. ಶಮ ಧಮ ತಪ ಶುಚಿತ್ವ ಸಹನೆ ಸರಳತೆ ಆಸ್ತಿಕತೆ ಜ್ಞಾನ ವಿಜ್ಞಾನಾರ್ಜನೆ ಬ್ರಾಹ್ಮಣರ ಸ್ವಾಭಾವಿಕ ಕರ್ಮಗಳಾಗಿವೆ. ದೃಢತೆ ದಕ್ಷತೆ ದಾನ ಧೈರ್ಯ ಶೌರ್ಯ ಪ್ರತಾಪ ಒಡೆತನ ಭಾವ ಇವು ಕ್ಷತ್ರಿಯರ ಸ್ವಾಭಾವಿಕ ಕರ್ಮಗಳು. ಗೋರಕ್ಷಣೆ ಕೃಷಿ ವ್ಯಾಪಾರ ಇವು ವೈಶ್ಯರ ಸ್ವಾಭಾವಿಕ ಕರ್ಮಗಳು. ಪರಿಚಾರ ಕರ್ಮಗಳು ಶೂದ್ರರ ಸ್ವಾಭಾವಿಕ ಕರ್ಮಗಳು.
ಸಿದ್ಧಿಯನ್ನು ಹೊಂದಬಹುದು ನರನು ತನ್ನ ಕರ್ಮಗಳಲ್ಲಿ ನಿರತನಾಗಿ. ಅದನ್ನು ಹೇಗೆ ಹೊಂದುವನು ಎಂಬುದನ್ನು ಕೇಳು. ಜೀವಿಗಳ ಉತ್ಪತ್ತಿಗೆ ಕಾರಣನು ಸಮಸ್ತ ಜಗತ್ತನ್ನು ವ್ಯಾಪಿಸಿದ ದೇವನನು. ಮಾನವ ತನ್ನ ಸ್ವಾಭಾವಿಕ ಕರ್ಮದಿಂದ ಆರಾಧಿಸಿ ಸಿದ್ಧಿ ಪಡೆಯಬಹುದು. ಚೆನ್ನಾಗಿರುವ ಪರಧರ್ಮಕ್ಕಿಂತ ಗುಣರಹಿತ ಸ್ವಧರ್ಮವೇ ಮೇಲು. ಮಾನವ ಸ್ವಧರ್ಮ ಕರ್ಮ ಮಾಡಿದರೆ ಪಾಪಲೇಪನವಿಲ್ಲ. ಹೇ ಗುಡಾಕೇಶಿ, ದೋಷಯುಕ್ತವಾದರೂ ಸ್ವಧರ್ಮ ಬಿಡಬಾರದು. ಹೊಗೆಯಿಂದ ಆವರಿಸಿದ ಬೆಂಕಿಯಂತೆ ಸರ್ವಕರ್ಮಗಳು ದೋಷಗಳಿಂದ ಕೂಡಿವೆ. ಯಾವುದನ್ನು ಹಚ್ಚಿಕೊಳ್ಳದೆ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿದವನು, ಯಾವುದನ್ನು ಬಯಸದೆ ಸಂನ್ಯಾಸದಿಂದ ಪರಮಸಿದ್ಧಿ ಹೊಂದುವನು. ಭರತಶ್ರೇಷ್ಠನೇ ಸಿದ್ಧಿಯನ್ನು ಪಡೆದವನು. ಹೇಗೆ ಜ್ಞಾನದ ಪರಮೋನ್ನತವಾದ ಪರಬ್ರಹ್ಮನನು ಹೊಂದುವನು ಹೇಳುವೆನು ಕೇಳು. ಮತಿಯು ಪರಿಶುದ್ಧವಾಗಿ ಧೃತಿಯಿಂದ ಆತ್ಮವನ್ನು ನಿಯಂತ್ರಿಸಿ ಶಬ್ದಾದಿಗಳನ್ನು ವರ್ಜಿಸಿ ಪ್ರೀತಿ ದ್ವೇಷಗಳಿಂದ ಮುಕ್ತನಾಗಿ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಮಾತು ಮನಸ್ಸು ಶರೀರಗಳನ್ನು ವಶದಲ್ಲಿಟ್ಟು ನಿರ್ಜನ ಪ್ರದೇಶದಲ್ಲಿದ್ದು ಮಿತಾಹಾರಿಯಾಗಿ ಪಾರ್ಥ ಚೆನ್ನಾಗಿ ನಿರಂತರ ಧ್ಯಾನ ಯೋಗ ಮಾಡುತ್ತಾ ವೈರಾಗ್ಯ ಭಾವ ತಾಳಿ ಕಾಮ ಕ್ರೋಧ ಅಹಂಕಾರ ದರ್ಪ ಬಲಗಳನ್ನು ತ್ಯಜಿಸಿ ಶಾಂತ ಮನಸ್ಸುಳ್ಳವನಾಗಿ ಮಮಕಾರವನು ಬಿಟ್ಟವನು ಪರಬ್ರಹ್ಮನಲ್ಲಿ ಲೀನವಾಗಲು ಯೋಗ್ಯನು. ಪರಬ್ರಹ್ಮನನ್ನು ಸೇರಲು ಯೋಗ್ಯನಾದವನು ಪ್ರಸನ್ನ ಚಿತ್ತವುಳ್ಳವನಾಗಿ ದುಃಖಿಸದೆ ಸರ್ವ ಜೀವಿಗಳನ್ನು ಸಮನಾಗಿ ಕಂಡು ಏನನ್ನು ಬಯಸದೆ ನನ್ನನ್ನು ಭಕ್ತಿಯಿಂದ ಸೇವಿಸುತ್ತಾನೆ. ಅನನ್ಯ ಭಕ್ತಿಯ ಮೂಲಕ ನನ್ನನ್ನು ಹಾಗೂ ನನ್ನ ಪ್ರಭಾವವನ್ನು ತಿಳಿದವನು ನನ್ನನ್ನು ಕೂಡಲೇ ಸೇರುವನು. ಅರ್ಜುನ, ನನ್ನ ಆಶ್ರಯದಲ್ಲಿದ್ದವನು ಸರ್ವಕರ್ಮಗಳನ್ನು ಮಾಡುತ್ತಿದ್ದರೂ ನನ್ನ ಅನುಗ್ರಹದಿಂದ ಅವಿನಾಶಿಯಾದ ಶಾಶ್ವತವಾದ ಪರಮಪದವನು ಪಡೆಯುವನು. ಮನಪೂರ್ವಕವಾಗಿ ಸರ್ವಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡು. ಜ್ಞಾನಯೋಗವ ಅವಲಂಬಿಸಿ ನನ್ನನ್ನು ನಿರಂತರವಾಗಿ ಮನಸ್ಸಿನಲ್ಲಿಡು. ನೀನು ನನ್ನಲ್ಲಿ ಮನಸ್ಸಿಟ್ಟರೆ ನನ್ನ ಕೃಪೆಯಿಂದ ಎಲ್ಲ ಕಷ್ಟಗಳಿಂದ ಪಾರಾಗುವೆ. ನನ್ನ ಮಾತನು ಅಹಂಕಾರದಿಂದ ಕೇಳದೆ ಹೋದರೆ ನಾಶವಾಗುವೆ. ನೀನು ಯುದ್ಧ ಮಾಡಿ ನಿಂದು ಅಹಂಕಾರದಿಂದ ನಿರ್ತರಿಸಿದರೆ ಅದು ಹುಸಿಯಾಗುವುದು. ನಿನ್ನ ಕ್ಷಾತ್ರ ಸ್ವಭಾವವು ನಿನ್ನನ್ನು ಯುದ್ಧಕ್ಕೆ ಪ್ರೇರಿಸುವುದು. ಭ್ರಾಂತಿಯಿಂದ ಯಾವ ಕರ್ಮವನ್ನು ನೀನು ಮಾಡಲು ಇಚ್ಛಿಸುವುದಿಲ್ಲವೋ ಕೌಂತೇಯ ಸ್ವಾಭಾವಿಕ ಕರ್ಮದಿಂದ ಬಂಧಿತನಾದ ನೀನು ಅದನ್ನು ಮಾಡುವೆ. ಕೌಂತೇಯ
ಸರ್ವ ಜೀವಿಗಳ ಹೃದಯದಲ್ಲಿರುವ ಪರಮಾತ್ಮನು ಯಂತ್ರದ ಮೇಲೆ ಕುಳಿತ ಪ್ರಾಣಿಗಳಂತೆ ಅವರನ್ನು ತನ್ನ ಮಾಯೆಯಿಂದ ತಿರುಗಿಸುವನು. ಶರಣು ಹೋಗು ಅವನಲ್ಲಿ ಎಲ್ಲ ರೀತಿಯಿಂದಲೂ. ಹೇ ಭಾರತ, ಪರಮಾನಂದವ ಪರಮಧಾಮವ ಪಡೆಯುವೆ ಅವನ ಅನುಗ್ರಹದಿಂದ. ಈ ರೀತಿ ರಹಸ್ಯಗಳ ರಹಸ್ಯವಾದ ಜ್ಞಾನವನು ನಾನಿನಗೆ ಹೇಳಿರುವೆನು. ಸರಿಯಾಗಿ ವಿಚಾರ ಮಾಡಿ ನಿನ್ನ ಇಚ್ಛೆಯಂತೆ ಮಾಡು. ಅತಿ ರಹಸ್ಯವಾದ ನನ್ನ ಪರಮವಚನವನು ಮತ್ತೊಮ್ಮೆ ಕೇಳು. ಹಿತವಾದ ಈ ಮಾತನ್ನು ನೀನು ಅತ್ಯಂತ ಪ್ರಿಯನಾದುದರಿಂದ ಹೇಳುತ್ತಿದ್ದೇನೆ. ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರ ಮಾಡು. ಆಗ ನೀನು ನನ್ನ ಸೇರುವೆ. ನೀನು ನನಗೆ ಪ್ರಿಯನಾದುದರಿಂದ ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇನೆ. ಸರ್ವ ಧರ್ಮಗಳನ್ನು ತ್ಯಜಿಸಿ ಕೇವಲ ನನ್ನಲ್ಲಿ ಶರಣು ಬಾ. ಸರ್ವ ಪಾಪಗಳಿಂದ ನಿನ್ನನ್ನು ಮುಕ್ತ ಮಾಡುವೆನು. ದುಃಖಿಸಬೇಡ, ಹೇಳಬೇಡ ಇದನ್ನು ಎಂದೆಂದಿಗೂ. ಭಕ್ತಿ ಇಲ್ಲದವರಿಗೆ, ಕೇಳಲು ಇಚ್ಛೆಯಿಲ್ಲದವರಿಗೆ, ತಪಸ್ಸು ಮಾಡದವರಿಗೆ, ನನ್ನನ್ನು ದೂಷಿಸುವವರಿಗೆ, ಯಾರು ಈ ಪರಮ ರಹಸ್ಯವನ್ನು ನನ್ನ ಭಕ್ತರಿಗೆ ಹೇಳುವರೋ, ಪರಮ ಭಕ್ತಿಯಲ್ಲಿ ಅವರು ನಿಸ್ಸಂಶಯವಾಗಿ ನನ್ನನ್ನು ಸೇರುವರು. ಅವನಿಗಿಂತಲೂ ಪ್ರಿಯರಾದವರು ಮನುಷ್ಯರಲ್ಲಿ ಬೇರೆ ಯಾರು ಇಲ್ಲ. ಭವಿಷ್ಯದಲ್ಲಿ ಅವನಿಗಿಂತಲೂ ಪ್ರಿಯರಾದವರು ಬರುವುದೂ ಇಲ್ಲ. ಯಾವನು ನಮ್ಮಿಬ್ಬರ ಈ ಸಂವಾದವನು ಅಧ್ಯಯನ ಮಾಡುವನು, ಅವನು ನನ್ನನ್ನು ಜ್ಞಾನಯಜ್ಞದಿಂದ ಆರಾಧಿಸಿದ ಹಾಗೆ. ಯಾವ ಮನುಷ್ಯನು ಶ್ರದ್ಧೆಯಿಂದ ಅಸೂಯೆಯಿಲ್ಲದೆ ಇದನ್ನು ಕೇಳುವನು, ಅವನು ಮುಕ್ತನಾಗಿ ಪುಣ್ಯವಂತರ ಮಂಗಳ ಲೋಕಗಳನ್ನು ಸೇರುವನು. ಅರ್ಜುನ, ಇದನ್ನು ನೀನು ಏಕಾಗ್ರತೆಯಿಂದ ಕೇಳಿದೆಯಾ? ಅಜ್ಞಾನದಿಂದ ಉಂಟಾದ ಭ್ರಾಂತಿಯು ಕಳೆಯಿತೇ ಧನಂಜಯ. ಅರ್ಜುನ ಹೇಳಿದನು, ಪಡೆದೆನು ಸ್ಮೃತಿಯನು, ಕಳೆಯಿತು ಭ್ರಾಂತಿಯು, ನಾಶವಾಯಿತು ಸಂಶಯವು. ನಡೆಯುವೆನು ನಿನ್ನ ಆಜ್ಞೆಯಂತೆ ಹೇ ಅಚ್ಯುತ. ಸಂಜಯ ಹೇಳಿದನು, ಕೇಳಿದೆನು ನಾನು ವಾಸುದೇವ ಮಹಾತ್ಮ ಅರ್ಜುನರ ಸಂವಾದವನು. ಪುಳಕಗೊಂಡಿಹೆನು ಈ ಅದ್ಭುತ ಸಂಭಾಷಣೆಯನ್ನು ಕೇಳಿ. ಯೋಗೇಶ್ವರ ವಾಸುದೇವ ಸ್ವತಃ ಹೇಳಿದ ರಹಸ್ಯಮಯವಾದ ಯೋಗದ ಶ್ರೇಷ್ಠತೆಯನ್ನು ವ್ಯಾಸರ ಅನುಗ್ರಹದಿಂದ ಕೇಳಿದೆನು. ಕೃಷ್ಣಾರ್ಜುನರ ಈ ಅದ್ಭುತ ಸಂವಾದವನ್ನು ಸ್ಮರಿಸಿ ಹರ್ಷಿಸುತ್ತಿದ್ದೇನೆ, ಪುನಃ ಪುನಃ ಹರ್ಷಿಸುತ್ತಿದ್ದೇನೆ ರಾಜನೇ. ಕೃಷ್ಣನ ಅದ್ಭುತ ರೂಪವನ್ನು ಸ್ಮರಿಸಿಕೊಂಡು ಪುನಃ ಪುನಃ ಹರ್ಷಿಸುತ್ತಿದ್ದೇನೆ ರಾಜನೇ, ವಿಸ್ಮಯಗೊಂಡಿದ್ದೇನೆ. ಎಲ್ಲಿ ಯೋಗೇಶ್ವರ ಕೃಷ್ಣನಿರುವನು, ಎಲ್ಲಿ ಧನುರ್ಧಾರಿ ಪಾರ್ಥನಿರುವನು, ಅಲ್ಲಿ ಐಶ್ವರ್ಯ
ಯಶಸ್ಸು ಶಕ್ತಿ ನೀತಿಗಳು ಖಂಡಿತವಾಗಿ ಇರುವವು. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 18ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಆದಿಶಂಕರಾಚಾರ್ಯ ನಮಃ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಶ್ರೀಕೃಷ್ಣ, ಶ್ರೀಕೃಷ್ಣಾರ್ಪಣಮಸ್ತು.